Hi friends, welcome to Classic Education YouTube channel. So ನೋಡ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಆಫ್ರಿಕನ್ ಯೂನಿಯನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ ಮೊನ್ನೆ ಏನಪ್ಪಾ ಅಂದ್ರೆ G20 ಅಧಿವೇಶನ ನಡೀತಲ್ಲ, ಅವಾಗ ಭಾರತದ ಒಂದು ಅಧ್ಯಕ್ಷತೆಯಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಆಫ್ರಿಕಾ ಯೂನಿಯನ್ ಗೆ ಏನ್ ಮಾಡಿದ್ವಿ ಅಂದ್ರೆ ಮೆಂಬರ್ ನೇ ಆರ್ಗನೈಸೇಷನ್ ಮಾಡ್ಕೊಂಡ್ವಿ. ಅಂದ್ರೆ ಆಫ್ರಿಕಾ ಯೂನಿಯನ್ ಅನ್ನು ಕೂಡ ನಾವೇನಪ್ಪ ಅಂದ್ರೆ G20 ಅಲ್ಲಿ ಒಂದು ಮೆಂಬರ್ ಆಗಿ ಅಥವಾ ಸದಸ್ಯ ರಾಷ್ಟ್ರ ಆಗಿ ನಾವೇನ್ ಮಾಡ್ಕೊಂಡ್ವಿ ಅಂದ್ರೆ ಸ್ಥಾನವನ್ನ ಕೊಟ್ವಿ. ಹಾಗಾಗಿ ನೋಡ್ರಿ ಇದೊಂದು ಪ್ರಚಲಿತ ಘಟನೆಯಲ್ಲಿ ಇರೋದ್ರಿಂದ, ಯಾಕಂದ್ರೆ G20 ದೇಶಗಳಿಗೆ G20 ಸಭೆಯಲ್ಲಿ ಶೃಂಗಸಭೆಯಲ್ಲಿ ಇದಕ್ಕೆ ಸದಸ್ಯ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಇದು ಪ್ರಚಲಿತ ಘಟನೆ ಆಗಿರೋದ್ರಿಂದ ನೋಡ್ರಿ ನಾವೀಗ ಏನ್ ಮಾಡೋಣ ಅಂದ್ರೆ ಆಫ್ರಿಕನ್ ಯೂನಿಯನ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ನೋಡ್ರಿ ಈ ಆಫ್ರಿಕನ್ ಯೂನಿಯನ್ ಏನಿದೆ ಅಥವಾ ಆಫ್ರಿಕಾದ ಒಕ್ಕೂಟ ಅಂತ ನಾವೇನ್ ಕನ್ನಡದಲ್ಲಿ ಕರಿತೀವಲ್ಲ, ಇದೇನಪ್ಪ ಅಂದ್ರೆ ಒಂದು ಕಾಂಟಿನೆಂಟಲ್ ಅಸೋಸಿಯೇಷನ್ ಅಂತ ಕರಿಬಹುದು. ಸೊ ನೋಡ್ರಿ ಕಾಂಟಿನೆಂಟಲ್ ಅಂದ್ರೆ ನಾವು ಖಂಡಗಳು ಅಂತ ಏನ್ ಕರಿತೀವಲ್ಲ, ಈ ಖಂಡಗಳ ಒಂದು ಸಂಘಟನೆ ಅಥವಾ ಅಸೋಸಿಯೇಷನ್ ಅಂತ ಕರಿಬಹುದು. ಯಾಕಂದ್ರೆ ನೋಡ್ರಿ ಆಫ್ರಿಕಾ ಒಂದು ಖಂಡ ಆಗಿದ್ದು ಇಲ್ಲಿರುವಂತ ಎಲ್ಲಾ ದೇಶಗಳು ಆಲ್ಮೋಸ್ಟ್ ನೋಡ್ರಿ ಈ ಒಂದು ಮ್ಯಾಪ್ ಅಲ್ಲಿ ನೋಡ್ತಿದ್ರೆ ಆಕ್ಟಿವ್ ಮೆಂಬರ್ ಮತ್ತೆ ಸಸ್ಪೆಂಡೆಡ್ ಮೆಂಬರ್ ನಾನ್ ಮೆಂಬರ್ ಅಂತ ಹೇಳಿ ಎರಡು ದೇಶಗಳನ್ನ ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ. ಸೌತ್ ಸುಡಾನ್ ಮತ್ತೆ ಮಾಲಿಯನ್ನು ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ. ಉಳಿದಂತೆ ಎಲ್ಲಾ ದೇಶಗಳು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಖಂಡದಲ್ಲಿ ಈಗ ಆಕ್ಟಿವ್ ಮೆಂಬರ್ ಆಗಿರೋದ್ರಿಂದ, ಯಾವುದಕ್ಕೆ ಆಫ್ರಿಕನ್ ಯೂನಿಯನ್ ಗೆ ಆಕ್ಟಿವ್ ಮೆಂಬರ್ ಆಗಿರೋದ್ರಿಂದ ನೋಡ್ರಿ ನಾವ್ ಇದನ್ನೇನಂತ ಕರಿತೀವಿ ಅಂದ್ರೆ ಒಂದು ಖಂಡಗಳ ಸಂಘಟನೆ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಖಂಡಗಳ ಸಂಘಟನೆ ಅಥವಾ ಆಫ್ರಿಕಾ ಒಕ್ಕೂಟದ ಮುಖ್ಯ ಉದ್ದೇಶ ಏನು, ಇದೇನ್ ಮಾಡುತ್ತಪ್ಪ ಅಂದ್ರೆ ನೋಡ್ರಿ ಈ ಒಂದು ಆಫ್ರಿಕಾ ದೇಶಗಳ ಮಧ್ಯೆ ಏನಪ್ಪ ಅಂದ್ರೆ ಸಹಕಾರವನ್ನ ಜಾಸ್ತಿ ಮಾಡೋದಕ್ಕೆ, ಆಫ್ರಿಕಾ ದೇಶಗಳೇನಿದೆಯಲ್ಲ ಇವುಗಳ ಮಧ್ಯೆ ಒಂದು ಸಹಕಾರವನ್ನ ಜಾಸ್ತಿ ಮಾಡೋದಕ್ಕೆ, ಜೊತೆಗೆ ನೋಡ್ರಿ ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ಒಗ್ಗಟ್ಟಾಗಿರಬೇಕು ಅಥವಾ ಏಕೀಕರಣವಾಗಿರಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಇದು ಕೆಲಸ ಮಾಡುತ್ತೆ. ಅಂದ್ರೆ ಆಫ್ರಿಕಾ ದೇಶಗಳ ಮಧ್ಯೆ ಯಾವುದೇ ತರನಾಗಿ ಭಿನ್ನ ಭಾವ ಬರದೆ ನಾವೆಲ್ಲರೂ ಕೂಡ ಒಂದೇ ಅಂತ ಏಕೀಕರಣವಾಗಿ ಕೆಲಸ ಮಾಡೋದಕ್ಕೆ ಮತ್ತೆ ಒಬ್ಬಕ್ಕೊಬ್ರು ಸಹಾಯವನ್ನ ಮಾಡೋದಕ್ಕೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ತೇಜನವನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಇದೇನ್ ಮಾಡುತ್ತಂದ್ರೆ ಇಂಟರ್ ಕಾಂಟಿನೆಂಟಲ್ ಕೋಆಪರೇಷನ್ ಅನ್ನ ಜಾಸ್ತಿ ಮಾಡುತ್ತೆ. ಅಂದ್ರೆ ಆಫ್ರಿಕಾ ದೇಶಗಳ ಮಧ್ಯೆ ಸಹಕಾರವನ್ನ ಜಾಸ್ತಿ ಮಾಡುತ್ತೆ. ಜೊತೆಗೆ ನೋಡ್ರಿ ಆಫ್ರಿಕಾ ಖಂಡದಲ್ಲಿ ಏನಪ್ಪ ಅಂದ್ರೆ ಸಾಮಾಜಿಕ ಮತ್ತೆ ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಇದು ಸಹಾಯವನ್ನ ಮಾಡುತ್ತೆ. ಆಫ್ರಿಕಾ ಖಂಡದಲ್ಲಿ ಸಾಮಾಜಿಕ ಮತ್ತೆ ಆರ್ಥಿಕ ಅಭಿವೃದ್ಧಿಗೆ ಇದು ಸಹಾಯವನ್ನ ಮಾಡುತ್ತೆ. ಹಾಗಾದ್ರೆ ಆಫ್ರಿಕನ್ ಯೂನಿಯನ್ ಅಲ್ಲಿ ಅಥವಾ ಆಫ್ರಿಕಾದ ಒಕ್ಕೂಟದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವೆ ಅಂದ್ರೆ ಒಟ್ಟು ನೋಡ್ರಿ 55 ಸದಸ್ಯ ರಾಷ್ಟ್ರಗಳಿದಾವೆ. ಸೊ ಆಫ್ರಿಕಾ ಒಕ್ಕೂಟದಲ್ಲಿ ಒಟ್ಟು 55 ಸದಸ್ಯ ರಾಷ್ಟ್ರಗಳಿದೆ. ಹಾಗಾದ್ರೆ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ನೋಡ್ರಿ ಇಥಿಯೋಪಿಯಾ ದೇಶ ಏನ್ ಕಾಡ್ತಿದೆಯಲ್ಲ, ಈ ಇಥಿಯೋಪಿಯಾ ದೇಶದ ನೋಡ್ರಿ ರಾಜಧಾನಿ ಆದಂತ ಅಡೀಸ್ ಅಬೀಬಾ ಅಂತ ಏನ್ ಇದೆಯಲ್ಲ, ಈ ಅಡೀಸ್ ಅಬೀಬಾದಲ್ಲಿ ಏನಪ್ಪ ಅಂದ್ರೆ ಆಫ್ರಿಕಾ ಒಕ್ಕೂಟದ ಒಂದೇನಪ್ಪ ಅಂದ್ರೆ ಸೆಕ್ರೆಟರಿಯೇಟ್ ಅಥವಾ ಹೆಡ್ ಕ್ವಾರ್ಟರ್ ಇದೆ. ಸೊ ನೋಡ್ರಿ ನಿಮ್ಗೆ ಕ್ವಶನ್ಸ್ ಕೇಳಬಹುದು, ಆಫ್ರಿಕಾ ಒಕ್ಕೂಟದ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಇಥಿಯೋಪಿಯಾ ದೇಶದ ಅಡೀಸ್ ಅಬೀಬಾ ಅನ್ನೋ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಆಫ್ರಿಕಾ ಒಕ್ಕೂಟದ ಒಂದು ಹೆಡ್ ಕ್ವಾರ್ಟರ್ ಇದೆ. ಹಾಗಾದ್ರೆ ಈ ಆಫ್ರಿಕಾ ಖಂಡದಲ್ಲಿ ಅಥವಾ ಈ ಒಂದು ಯೂನಿಯನ್ ನಲ್ಲಿ ನೋಡ್ರಿ ಒಟ್ಟು ಎಷ್ಟು ಜನ ಇದಾರೆ ಅಂದ್ರೆ ಇವರೆಲ್ಲಾ ಒಕ್ಕೂಟ ಸದಸ್ಯ ರಾಷ್ಟ್ರಗಳನ್ನ ಸೇರಿಸಿದ್ರೆ ನೋಡ್ರಿ 1.3 ಬಿಲಿಯನ್ ಆಗ್ತಾರೆ. ಒಟ್ಟು 130 ಕೋಟಿ ಜನ ಏನಪ್ಪ ಅಂದ್ರೆ ಇಲ್ಲಿ ವಾಸ ಮಾಡ್ತಾರೆ. ಜೊತೆಗೆ ನೋಡ್ರಿ ಇಲ್ಲಿ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಇದಾರೆ ಅಂದ್ರೆ 11 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಥವಾ 1.1 ಕೋಟಿ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಏನಪ್ಪ ಅಂದ್ರೆ ಇವರು ವಾಸ ಮಾಡ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ಆಫ್ರಿಕಾ ಯೂನಿಯನ್ ಅಥವಾ ಆಫ್ರಿಕಾ ಒಕ್ಕೂಟ ಯಾವಾಗ ಕ್ರಿಯೇಟ್ ಆಯ್ತು ಅಂದ್ರೆ ನೋಡ್ರಿ ಸೆಪ್ಟೆಂಬರ್ 9 1999ರಿಂದ ಏನಪ್ಪ ಅಂದ್ರೆ ಈ ಒಂದು ಆಫ್ರಿಕಾ ಒಕ್ಕೂಟ ಜಾರಿಗೆ ಬರುತ್ತೆ. ಈ ಆಫ್ರಿಕಾ ಒಕ್ಕೂಟದಲ್ಲಿ ನೋಡ್ರಿ ಒಂದು ಅಸೆಂಬ್ಲಿ ಆಫ್ ಆಫ್ರಿಕನ್ ಯೂನಿಯನ್ ಅಂತ ಇದೆ. ಸೊ ನೋಡ್ರಿ ಆಫ್ರಿಕಾ ಒಕ್ಕೂಟದಲ್ಲಿ ಏನಪ್ಪ ಅಂದ್ರೆ ಅಸೆಂಬ್ಲಿ ಆಫ್ ಆಫ್ರಿಕನ್ ಯೂನಿಯನ್ ಅಂತ ಇದೆ. ಇದೇನಪ್ಪ ಅಂದ್ರೆ ಪೊಲಿಟಿಕಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಅಂದ್ರೆ ರಾಜಕೀಯವಾಗಿ ಮತ್ತೆ ಏನಪ್ಪ ಅಂದ್ರೆ ಯಾವ್ದಾದ್ರು ಆಡಳಿತಾತ್ಮಕವಾದಂತಹ ಒಂದು ಅಂಗ ಇದ್ರೆ ಹೈಯೆಸ್ಟ್ ಸ್ಕೇಲ್ ಅಲ್ಲಿ ಅದ್ಯಾವ್ದಪ್ಪ ಅಂದ್ರೆ ಅಸೆಂಬ್ಲಿ. ಆಫ್ರಿಕಾ ಯೂನಿಯನ್ ಅಸೆಂಬ್ಲಿ ಏನಿದೆಲ್ಲ ರಾಜಕೀಯ ಮತ್ತೆ ಆಡಳಿತದ ಒಂದೇನಪ್ಪ ಅಂದ್ರೆ ಹೈಯೆಸ್ಟ್ ಬಾಡಿಯಾಗಿ ಅಥವಾ ಅಂಗವಾಗಿ ಇಲ್ಲಿ ಏನ್ ಮಾಡುತ್ತಂದ್ರೆ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗಾದ್ರೆ ಈ ಒಂದು ಆಫ್ರಿಕಾದ ಅಸೆಂಬ್ಲಿ ಏನಿದೆ ಇದರ ಚೇರ್ಪರ್ಸನ್ ಯಾರಿದ್ದಾರೆ ಅಂದ್ರೆ ನೋಡ್ರಿ ಫೆಲಿಕ್ಸ್ ತೆಸಿಕೋಡಿ ಅನ್ನೋರಿದ್ದಾರೆ. ಸೊ ನೋಡ್ರಿ ಈ ಫೆಲಿಕ್ಸ್ ತೆಸಿಕೋಡಿ ಅನ್ನೋರು ಯಾರಪ್ಪ ಅಂದ್ರೆ ಈ ಒಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಏನಿದೆ, ಸೊ ನೋಡ್ರಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಏನಿದೆಯಲ್ಲ ಇದರ ಪ್ರೆಸಿಡೆಂಟ್ ಈಗ ಏನಾಗಿದ್ದಾರೆ ಅಂದ್ರೆ ಈ ಒಂದು ಅಸೆಂಬ್ಲಿ ಆಫ್ ಆಫ್ರಿಕನ್ ಯೂನಿಯನ್ ಏನಪ್ಪ ಅಂದ್ರೆ ಚೇರ್ ಪರ್ಸನ್ಸ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅಥವಾ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. ಹಾಗಾದ್ರೆ ಆಫ್ರಿಕನ್ ಯೂನಿಯನ್ ಏನಿದೆ, ಆಫ್ರಿಕಾ ಒಕ್ಕೂಟ ಏನಿದೆಯಲ್ಲ ಇಲ್ಲಿ ಯಾವ ತರನಂತ ಭಾಷೆಗಳನ್ನ ಬಳಸ್ತಾರೆ, ಯಾಕಂದ್ರೆ ನೋಡ್ರಿ ಒಟ್ಟು 55 ಸದಸ್ಯ ರಾಷ್ಟ್ರಗಳಿರೋದ್ರಿಂದ ಒಂದೇ ಒಂದು ಭಾಷೆನ ಬಳಸಲ್ಲ, ಬದಲಾಗಿ ಇವರು ಕೆಲಸಕ್ಕೋಸ್ಕರ ಏನಪ್ಪ ಅಂದ್ರೆ ಬೇರೆ ಬೇರೆ ತರನಂತ ಭಾಷೆಗಳನ್ನ ಬಳಸ್ತಾ ಹೋಗ್ತಾರೆ. ಹಾಗಾದ್ರೆ ಇವ್ರು ಯೂಸ್ ಮಾಡುವಂತ ಒಂದು ಲ್ಯಾಂಗ್ವೇಜಸ್ ಯಾವ್ದು ಅಂದ್ರೆ ಈಗ ನೋಡ್ರಿ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಇರ್ಬೋದು, ಲ್ಯಾಂಗ್ವೇಜಸ್ ಯಾವ್ದನ್ನ ಬಳಸ್ತಾರೆ ಅಂದ್ರೆ ಫ್ರೆಂಚ್ ಲ್ಯಾಂಗ್ವೇಜ್ ಅನ್ನ ಬಳಸ್ತಾರೆ. ಜೊತೆಗೆ ನೋಡ್ರಿ ಪೋರ್ಚುಗೀಸ್ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಬಳಸ್ತಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಬಳಸ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಸ್ಪ್ಯಾನಿಷ್ ಅಥವಾ ಸ್ಪ್ಯಾನಿಷ್ ಭಾಷೆ ಏನಿದೆಲ್ಲ ಇದನ್ನ ಬಳಸ್ತಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂದ್ರೆ ಈ ಕಿಶ್ವಾಹಲಿ ಅನ್ನೋ ಒಂದು ಭಾಷೆನೂ ಕೂಡ ಇವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬಳಸ್ತಾ ಹೋಗ್ತಾರೆ. ಆಫ್ರಿಕನ್ ಯೂನಿಯನ್ ನೋಡ್ರಿ ಎರಡು ಬೆಸ್ಟ್ ಎಕ್ಸಾಂಪಲ್ಸ್ ನ ನಾವು ಯಾವ್ದು ಕೊಡಬಹುದಪ್ಪ ಅಂದ್ರೆ, ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ನೋಡ್ರಿ ಪ್ಯಾನ್ ಆಫ್ರಿಕನ್ ಪಾರ್ಲಿಮೆಂಟ್ ಅಂತ. ಸೊ ಮೊದಲನೇ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಪ್ಯಾನ್ ಆಫ್ರಿಕನ್ ಪಾರ್ಲಿಮೆಂಟ್ ಅಂತ ನಾವೇನ್ ಕರಿತೀವಲ್ಲ, ಇದು ಒಂದು ಒಳ್ಳೆ ಉದಾಹರಣೆ ಅಂತ ಕರಿಬಹುದು. ಇದ್ರ ಜೊತೆಗೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ದ ಪೀಸ್ ಅಂಡ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ನೋಡ್ರಿ, ದ ಪೀಸ್ ಅಂಡ್ ಸೆಕ್ಯೂರಿಟಿ ಕೌನ್ಸಿಲ್. ದ ಪೀಸ್ ಅಂಡ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ರೆ ಶಾಂತಿ ಮತ್ತು ಭದ್ರತೆಯ ಅಂಗ ಅಥವಾ ಒಂದು ಸಮಿತಿ ಅಂತ ನಾವು ಕರಿಬಹುದು. ಕೌನ್ಸಿಲ್ ಅಂದ್ರೆ ನೋಡ್ರಿ ಇಲ್ಲಿ ಸಮಿತಿ ಆಗುತ್ತೆ, ಶಾಂತಿ ಮತ್ತೆ ಭದ್ರತೆ ಒಂದು ಸಮಿತಿ ಆಗುತ್ತೆ. ಹಾಗಾದ್ರೆ ನೋಡ್ರಿ ಈ ಒಂದು ಆಫ್ರಿಕಾ ಒಕ್ಕೂಟದ ಇದೆಯಲ್ಲ, ಈ ಒಕ್ಕೂಟದ ಕರ್ತವ್ಯಗಳೇನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಈ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಏನಪ್ಪಾ ಅಂದ್ರೆ ಆಫ್ರಿಕನ್ ಯೂನಿಯನ್ ಅನ್ನ ಅಥವಾ ಆಫ್ರಿಕನ್ ದೇಶಗಳನ್ನ ಏನ್ ಮಾಡೋದಂದ್ರೆ ರೆಪ್ರೆಸೆಂಟೇಷನ್ ಅನ್ನ ಮಾಡೋದು. ಅಂದ್ರೆ ಆಫ್ರಿಕಾ ದೇಶಗಳ ಪರವಾಗಿ ಇವ್ರು ಏನಪ್ಪ ಅಂದ್ರೆ ರೆಪ್ರೆಸೆಂಟೇಷನ್ ಬರ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಆಫ್ರಿಕಾ ದೇಶಗಳ ಹಿತಾಸಕ್ತಿಗಳೇನಿದೆ ಆ ಹಿತಾಸಕ್ತಿಗಾಗಿ ಏನ್ ಮಾಡೋದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಒಂದು ಹೋರಾಟವನ್ನ ಮಾಡೋದು ಅಥವಾ ಆ ಹಿತಾಸಕ್ತಿಯನ್ನು ಹೇಳೋ ಒಂದು ಕೆಲಸವನ್ನ ಯಾವ್ದು ಮಾಡುತ್ತಂದ್ರೆ ಈ ಒಂದು ಆಫ್ರಿಕನ್ ಯೂನಿಯನ್ ಅಂಗ ಮಾಡುತ್ತೆ. ಹಾಗಾದ್ರೆ ಆಫ್ರಿಕಾದ ಒಕ್ಕೂಟ ಯಾವ ತರನಾಗಿ ಕ್ರಿಯೇಟ್ ಆಯ್ತು, ಇದರ ಒಂದು ಇತಿಹಾಸವನ್ನ ನೋಡೋದಾದ್ರೆ ನೋಡ್ರಿ, ಸೊ ಫಸ್ಟ್ ಆಫ್ ಆಲ್ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಆಫ್ರಿಕನ್ ಒಕ್ಕೂಟ ಅಂತ ಇರಲಿಲ್ಲ, ಬದಲಾಗಿ ಏನಂತಂದ್ರೆ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅಂತ ಇತ್ತು. ಸೊ ನೋಡ್ರಿ ಇಲ್ಲಿ ಫಸ್ಟ್ ಆಫ್ ಆಲ್ ನಮ್ಗೆ ಏನಿರಲಿಲ್ಲ ಅಂದ್ರೆ ಆಫ್ರಿಕನ್ ಯೂನಿಯನ್ ಅಥವಾ ಆಫ್ರಿಕನ್ ಒಕ್ಕೂಟ ಅಂತ ಇರಲಿಲ್ಲ, ಬದಲಾಗಿ ಏನಿತ್ತಂದ್ರೆ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಆಫ್ರಿಕಾದ ಒಗ್ಗಟ್ಟು ಪ್ರದರ್ಶಿಸುವಂತ ಒಂದು ಸಂಸ್ಥೆ ಇಲ್ಲಿತ್ತು. ಇದನ್ನ ಯಾವಾಗ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ 1963 ಕ್ರಿಯೇಟ್ ಮಾಡ್ತಾರೆ. 25 ಮೇ 1963 ನೋಡ್ರಿ ಇದನ್ನ ಕ್ರಿಯೇಟ್ ಮಾಡ್ತಾರೆ. ಇದು ಕೂಡ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇತ್ತಂದ್ರೆ ಇಥೋಪಿಯಾದ ಅಡಿಡಾಸ್ ಅಬಿಬಾ ಏನಿದೆಯಲ್ಲ ಇಲ್ಲಿ ಏನಿತ್ತಪ್ಪ ಅಂದ್ರೆ ಇದರ ಒಂದು ಹೆಡ್ ಕ್ವಾರ್ಟರ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಪ್ರಧಾನ ಕಚೇರಿ ಅಂತ ನಾವಿದನ್ನ ಕರಿಬಹುದು. ಇದರ ಒಂದು ಪ್ರಧಾನ ಕಚೇರಿನೂ ಕೂಡ ನೋಡ್ರಿ ಇಥೋಪಿಯಾದ ಅಡಿಡಾಸ್ ಅಬಿಬಾದಲ್ಲಿ ಏನಿತ್ತಪ್ಪ ಅಂದ್ರೆ ಈ ಒಂದು ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಏನಪ್ಪ ಅಂದ್ರೆ ಪ್ರಧಾನ ಕಚೇರಿ ಇತ್ತು. ಹಾಗಾದ್ರೆ ಈ ಒಂದು ಗುಂಪಿನ ಮುಖ್ಯ ಕೆಲಸ ಏನಾಗಿತ್ತಪ್ಪ ಅಂದ್ರೆ ನೋಡ್ರಿ ಆಫ್ರಿಕಾ ದೇಶಗಳೇನಿದೆಯಲ್ಲ ಈ ಆಫ್ರಿಕಾ ದೇಶಗಳ ಮಧ್ಯೆ ಏನಪ್ಪ ಅಂದ್ರೆ ಒಂದು ಕೊಲಾಬ್ರೇಷನ್ ಅಂದ್ರೆ ಸಹಮತವನ್ನ ಅಂದ್ರೆ ಒಕ್ಕಟ್ಟಾಗಿ ಕೆಲಸ ಮಾಡೋದಕ್ಕೆ ಏನಪ್ಪ ಅಂದ್ರೆ ಸಹಕಾರವನ್ನ ಸಹಮತವನ್ನ ಕೋರೋದು ಇದರ ಮುಖ್ಯ ಉದ್ದೇಶವಾಗಿತ್ತು. ನೋಡ್ರಿ ಇವರು 1980 ಏನ್ ಮಾಡ್ತಾರೆ ಅಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ ಅಥವಾ 1980 ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ನೋಡ್ರಿ ಆ ಪ್ಲಾನಿನ ಹೆಸರು ಏನಪ್ಪ ಅಂದ್ರೆ ಲ್ಯಾಗೋಸ್ ಪ್ಲಾನ್ ಅಂತ ಇದಕ್ಕೆ ಹೆಸರಿಡ್ತಾರೆ. ನೋಡ್ರಿ ಈ ಪ್ಲಾನ್ ಪ್ರಕಾರ ಇವ್ರೇನ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅಂದ್ರೆ ಸೊ ಇವರೊಂದು ತಂತ್ರಗಾರಿಕೆನ ಇಲ್ಲಿ ಬಳಸ್ತಾರೆ. ಯಾವ್ದ್ರಲ್ಲಿ ಲ್ಯಾಗೋಸ್ ಪ್ಲಾನ್ ಏನಿರುತ್ತಲ್ಲ ಇಲ್ಲಿ ಒಂದು ತಂತ್ರಗಾರಿಕೆನ ಬಳಸ್ತಾರೆ. ಈ ಒಂದು ತಂತ್ರಗಾರಿಕೆ ಪ್ರಕಾರ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನಾವೇನಾದ್ರೂ ಆರ್ಥಿಕವಾಗಿ ಮುಂದೆ ಹೋಗ್ಬೇಕು ಮತ್ತೆ ಆರ್ಥಿಕವಾಗಿ ನಿರ್ಭರತೆ ಹೊಂದ್ಬೇಕಂದ್ರೆ ನಾವು ಬೇರೆ ದೇಶಗಳ ಜೊತೆಗೆ ಆರ್ಥಿಕ ವ್ಯಾಪಾರವನ್ನ ಮಾಡೋದ್ರ ಬದಲಾಗಿ ನಾವು ವ್ಯಾಪಾರವನ್ನ ಹೆಚ್ಚಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಫ್ರಿಕಾ ದೇಶಗಳ ಮಧ್ಯದಲ್ಲಿ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ ನೋಡ್ರಿ ನಾವು ಹೊರಗಡೆ ವ್ಯಾಪಾರ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಆಫ್ರಿಕಾ ದೇಶಗಳ ಮಧ್ಯದಲ್ಲಿ ವ್ಯಾಪಾರವನ್ನ ಜಾಸ್ತಿ ಮಾಡೋದ್ರಿಂದ ನೋಡ್ರಿ ಪರಸ್ಪರ ಆರ್ಥಿಕ ಅಭಿವೃದ್ಧಿನೂ ಕೂಡ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಪಶ್ಚಿಮ ದೇಶಗಳ ಮೇಲೆ ನಮ್ಮ ನಿರ್ಭರತೆ ಏನಿದೆಯಲ್ಲ ಆ ನಿರ್ಭರತೆನೂ ಕೂಡ ಇಲ್ಲಿ ಕಮ್ಮಿ ಆಗುತ್ತೆ. ಸೊ ಈ ಒಂದು ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟ್ ಏನಿರುತ್ತಲ್ಲ ಇದನ್ನ ನೋಡ್ರಿ ಆಫ್ರಿಕನ್ ಯೂನಿಯನ್ ಏನ್ ಮಾಡತ್ತಪ್ಪ ಅಂದ್ರೆ ರಿಪ್ಲೇಸ್ ಮಾಡುತ್ತೆ. ಸೊ ಯಾವಾಗ ರಿಪ್ಲೇಸ್ ಮಾಡತ್ತಂದ್ರೆ 9 ಜುಲೈ 2002 ಏನ್ ಮಾಡತ್ತಪ್ಪ ಅಂದ್ರೆ ರಿಪ್ಲೇಸ್ ಮಾಡುತ್ತೆ. ಹಾಗಾದ್ರೆ ನೋಡ್ರಿ ಯಾವ ತರನಾಗಿ ಆಫ್ರಿಕನ್ ಯೂನಿಯನ್ ಹುಟ್ಟಂತ ನೋಡಿದ್ವಿ, ಆದ್ರೆ ಆಫ್ರಿಕನ್ ಯೂನಿಯನ್ ಏನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ರಿಪ್ಲೇಸ್ ಮಾಡಿಲ್ಲ, ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ನೆಗೋಸಿಯೇಷನ್ಸ್ ಆಗುತ್ತೆ. ಹಾಗಾದ್ರೆ ಏನೆಲ್ಲ ನೆಗೋಸಿಯೇಷನ್ಸ್ ಆಯ್ತು ಅಂತ ನಾವು ನೋಡೋದಾದ್ರೆ ನೋಡ್ರಿ ಫಸ್ಟ್ ಏನಾಗತ್ತಂದ್ರೆ ಇಲ್ಲಿ ಒಂದು ಸೈಟ್ ಡಿಕ್ಲರೇಷನ್ ಅಂತ ಆಗುತ್ತೆ, ಸೈಟ್ ಡಿಕ್ಲರೇಷನ್ಸ್ ಅಂತ ಆಗುತ್ತೆ. ಸೊ ನೋಡ್ರಿ ಈ ಡಿಕ್ಲರೇಷನ್ಸ್ ಆಗಿದ್ದೆಲ್ಲಪ್ಪ ಅಂದ್ರೆ ಈ ಒಂದು ಲಿಬಿಯಾದ ರಾಜಧಾನಿಯಾದಂತ ಸೈಟ್ ಅಲ್ಲಿ ಆಗುತ್ತೆ. ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ನಾವು ಆಫ್ರಿಕನ್ ಯೂನಿಯನ್ ಕಮಿಷನ್ಸ್ ಮಾಡ್ಬೇಕಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಇಲ್ಲಿ ಸೈಟ್ ಡಿಕ್ಲರೇಷನ್ಸ್ ಆದ್ಮೇಲೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಫಾರ್ಮಲ್ ಆಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಫ್ರಿಕನ್ ಯೂನಿಯನ್ ಅಥವಾ ಆಫ್ರಿಕನ್ ಒಕ್ಕೂಟವನ್ನ ತೆಗಿತಾರೆ. ಸೊ ನೋಡ್ರಿ ಇದನ್ನ ಫಸ್ಟ್ ಎಸ್ಟಾಬ್ಲಿಷ್ ಎಲ್ಲಿ ಮಾಡ್ತಾರೆ ಅಂದ್ರೆ 26 ಮೇ 2001 ಏನಪ್ಪ ಅಂದ್ರೆ ಈ ಒಂದು ಆಫ್ರಿಕನ್ ಯೂನಿಯನ್ ಬ್ಲಾಕ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಥೋಪಿಯಾದ ರಾಜಧಾನಿಯಾದಂತ ಅಡೀಸ್ ಅಬಿಬಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಅಫಿಷಿಯಲಿ ಆಗಿ ಯಾವಾಗ ಇದು ಬರುತ್ತಪ್ಪ ಅಂದ್ರೆ 9 ಜುಲೈ 2002 ಏನಪ್ಪ ಅಂದ್ರೆ ಇದು ಆಫ್ರಿಕನ್ ಯೂನಿಯನ್ ಅಥವಾ ಆಫ್ರಿಕನ್ ಒಕ್ಕೂಟ ಅನ್ನೋದು ಅಫಿಷಿಯಲ್ ಆಗಿ ಏನಪ್ಪ ಅಂದ್ರೆ ಬರುತ್ತೆ. ಸೊ ಅದನ್ನ ಎಲ್ಲಿ ಓಪನಿಂಗ್ ಮಾಡ್ತಾರೆ ಅಂದ್ರೆ ನೋಡ್ರಿ ಅಫಿಷಿಯಲ್ ಆಗಿ ಎಲ್ಲಿ ಹೇಳ್ಕೊಳ್ತಾರೆ ಅಂದ್ರೆ ಡರ್ಬನ್ ಸೌತ್ ಆಫ್ರಿಕಾ ಏನಿದೆಯಲ್ಲ ಅಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಅಫಿಷಿಯಲ್ ಆಗಿ 9 ಜುಲೈ 2002 ಏನ್ ಮಾಡ್ತಾರಪ್ಪ ಅಂದ್ರೆ ಆಫ್ರಿಕನ್ ಒಕ್ಕೂಟವನ್ನು ಅವರು ಘೋಷಣೆಯನ್ನ ಮಾಡ್ಕೊಳ್ತಾರೆ. ಹಾಗಾದ್ರೆ ಈ ಒಂದು ಆಫ್ರಿಕನ್ ಯೂನಿಯನ್ ಏನಿದೆಯಲ್ಲ ಈ ಆಫ್ರಿಕನ್ ಯೂನಿಯನ್ ಇದು ಒಂದು ದೂರದೃಷ್ಟಿ ಏನಿದೆ, ವಿಷನ್ ಏನಿದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ ಸೊ ಇವರ ಒಂದು ವಿಷನ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಪೀಸ್ಫುಲ್ ಪ್ರಾಸ್ಪರಸ್ ಅಂದ್ರೆ ನೋಡ್ರಿ ಶಾಂತಿಯುತವಾಗಿರೋದು, ಜೊತೆಗೆ ಏನಪ್ಪ ಅಂದ್ರೆ ಪ್ರಾಸ್ಪರಸ್ ಅಂದ್ರೆ ಸಮೃದ್ಧಿಯಾಗಿರೋದು, इधर जोते जोतेगे ಏನಪ್ಪಾ ಅಂದ್ರೆ ಒಂದು ಇಂಟಿಗ್ರೇಟೆಡ್ आफ्रिका ಇರೋದು ಸೋ ನೋಡ್ರಿ ಎಲ್ಲವನ್ನೂ ಸಮಗ್ರವಾಗಿರುವ ಇಂಟಿಗ್ರೇಟೆಡ್ ಅಂದ್ರೆ ಎಲ್ಲವನ್ನೂ ಸಮಗ್ರವಾಗಿರುವ ಒಂದು आफ्रिका ಇರೋದು ಜೊತೆಗೆ ಏನಪ್ಪಾ ಅಂದ್ರೆ ಇದು ವರ್ಲ್ಡ್ ಎಕಾನಮಿಯಲ್ಲಿ ಅಂದ್ರೆ ವಿಶ್ವದ ಆರ್ಥಿಕತೆಯಲ್ಲಿ ಏನಪ್ಪಾ ಅಂದ್ರೆ ಡ್ರೈವಿಂಗ್ ಫೋರ್ಸ್ ಆಗಬೇಕು ಅಂದ್ರೆ ಏನಾದರೂ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳೋದಿದ್ರೂ ಕೂಡ ಏನಪ್ಪಾ ಅಂದ್ರೆ ಆಫ್ರಿಕನ್ ಒಕ್ಕೂಟದ ಮೂಲಕನೇ ಡಿಸಿಷನ್ ತೆಗೆದುಕೊಳ್ಳಬೇಕು ಅಥವಾ ಆಫ್ರಿಕನ್ ಒಕ್ಕೂಟ ಅಲ್ಲಿ ಒಂದು ಏನಾಗಬೇಕು ಅಂದ್ರೆ की रोल अथवा प्रमुख पात्रवन्न वहिसबेकु आ तरह ऐनप्पा अंद्रे ड्राइविंग फोर्स आगोदु इदर ओंदु विजन आगिदे सो नोड्री शांतियुतवादंतदु समृद्धियादंतु मत्तु समग्रवादंत ओंदु आफ्रिकन ಒಕ್ಕೂಟ ಏನಪ್ಪ ಅಂದ್ರೆ ವಿಶ್ವದ ಆರ್ಥಿಕತೆಯಲ್ಲಿ ಏನಪ್ಪ ಅಂದ್ರೆ ಪ್ರಮುಖ ಪಾತ್ರವನ್ನ ವಹಿಸಬೇಕು ಅನ್ನೋದು ಈ ಒಂದು ಆಫ್ರಿಕನ್ ಯೂನಿಯನ್ ಏನಾಗಿದೆ ಅಂದ್ರೆ ದೂರದೃಷ್ಟಿಯಾಗಿದೆ ಹಾಗಾದ್ರೆ ಈ ಒಂದು ಆಫ್ರಿಕನ್ ಯೂನಿಯನ್ ಏನಿದೆಲ್ಲ ಈ ಆಫ್ರಿಕನ್ ಯೂನಿಯನ್ ಅದ ನೋಡ್ರಿ ಉದ್ದೇಶಗಳು ಏನಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊಡ್ರಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಉದ್ದೇಶಗಳು ಏನಂತ ನಾವು ನೋಡ್ತಾ ಹೋಗೋಣ ಮೊದಲನೇ ಉದ್ದೇಶ ಏನಿದೆಪ್ಪ ಅಂದ್ರೆ ಆಫ್ರಿಕನ್ ಯೂನಿಯನ್ ದೇಶಗಳು ಏನಿದೆ ಅಂದ್ರೆ ಆಫ್ರಿಕಾದ ದೇಶಗಳ ಮಧ್ಯೆ ಏನು ಮಾಡೋದಪ್ಪ ಅಂದ್ರೆ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದು ಅಂದ್ರೆ ಟುಗೆದರ್ ಆಗಿರೋದು ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಸ್ಟ್ರಾಂಗ್ ಸಾಲಿಡಾರಿಟಿ ಇರಬೇಕು ಅಂದ್ರೆ ಏನೇ ಒಂದು ಸಮಸ್ಯೆನೂ ಕೂಡ ಬಂದರೂ ಕೂಡ ಏನಪ್ಪ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ अथवा ಎಲ್ಲರೂ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ನಿರ್ವಹಣೆ ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಕೋವಿಡ್-19 ಪ್ಯಾಂಡೆಮಿಕ್ ಬಂದಾಗ ಕೂಡ ಏನಪ್ಪ ಅಂದ್ರೆ ಎಲ್ಲಾ ರಾಷ್ಟ್ರಗಳು ಒಂದು ಮತ್ತೆ ಎಲ್ಲರಿಗೂ ಕೂಡ ಲಸಿಕೆ ಸಿಗಬೇಕು ಈ ತರನಾಗಿ ಏನಪ್ಪ ಅಂದ್ರೆ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ ಜೊತೆಗೆ ನೋಡ್ರಿ ಎರಡನೇ ಉದ್ದೇಶ ಏನಿದೆಪ್ಪ ಅಂದ್ರೆ ಸೊಡ್ರಿ ಪ್ರತಿಯೊಂದು ದೇಶಗಳ ಒಂದು ಸ್ವಾತಂತ್ರ್ಯತೆ ಏನಿದೆ ಅಂದ್ರೆ ಈಗ ಆಫ್ರಿಕಾ ದೇಶಗಳಲ್ಲಿ ಏನೇನೋ ದೇಶಗಳಿದೆಯಲ್ಲ ಆ ದೇಶಗಳ ಮಧ್ಯೆ ಇರುವಂತ ಸ್ವಾತಂತ್ರ್ಯತೆ ಏನಿದೆ ಅದನ್ನ ಕಾಪಾಡೋದು ಜೊತೆಗೆ ನೋಡ್ರಿ ಆ ಪ್ರದೇಶದ ಒಂದು ಏನಪ್ಪ ಅಂದ್ರೆ ಇಂಟಿಗ್ರಿಟಿ ಅಂದ್ರೆ ಆ ಪ್ರಾದೇಶಿಕ ಸಮಗ್ರತೆ ಏನಿದೆ ಆ ಸಮಗ್ರತೆಯನ್ನು ಎತ್ತಿ ಹಿಡಿಯೋದು ಜೊತೆಗೆ ಏನಪ್ಪ ಅಂದ್ರೆ ಆ ಒಂದು ದೇಶಗಳ ಅಥವಾ ಆ ಒಂದು ಸದಸ್ಯ ರಾಷ್ಟ್ರಗಳ ಸಾರ್ವಭೌಮತೆ ಏನಿದೆ ಈ ಸಾರ್ವಭೌಮತೆಯನ್ನು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಮಾಡೋದು ಇದರ ಒಂದು ಉದ್ದೇಶವಾಗಿದೆ ಇಲ್ಲಿ ನೋಡ್ರಿ ಮೂರನೇ ಉದ್ದೇಶ ಏನಿದೆಪ್ಪ ಅಂದ್ರೆ ಈ ರಾಜಕೀಯ ಮತ್ತೆ ಸಾಮಾಜಿಕ ಒಂದು ಏನು ಯೂನಿಟಿ ಇದೆ ಅಂದ್ರೆ ಆಫ್ರಿಕಾ ದೇಶಗಳ ಮಧ್ಯೆ ನೋಡ್ರಿ ರಾಜಕೀಯ ಮತ್ತೆ ಸಾಮಾಜಿಕ ಒಂದು ಯೂನಿಟಿಯನ್ನ ಏಕತೆಯನ್ನು ಏನಪ್ಪ ಅಂದ್ರೆ ಜಾಸ್ತಿ ಮಾಡ್ತಾ ಹೋಗೋದು ಅದನ್ನ ಇನ್ನೂ ಕೂಡ ಏನಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಪ್ಪ ಅಂದ್ರೆ ಜಾಸ್ತಿ ಮಾಡ್ತಾ ಹೋಗೋದು ಜೊತೆಗೆ ನೋಡ್ರಿ ಇಲ್ಲಿ ಇನ್ನೊಂದು ಉದ್ದೇಶ ಏನಿದೆಪ್ಪ ಅಂದ್ರೆ ಈ ಆಫ್ರಿಕಾ ದೇಶಗಳಲ್ಲಿ ಏನಾದ್ರೂ ಏನಪ್ಪ ಅಂದ್ರೆ ಆ ಒಂದು ರಾಷ್ಟ್ರಗಳಿಗೆ ಹಿತಾಸಕ್ತಿಗೆ ಅಥವಾ ಆ ರಾಷ್ಟ್ರದ ಪ್ರಜೆಗಳ ಹಿತಾಸಕ್ತಿಗೆ ಏನಾದ್ರೂ ಹೊಡೆತ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಂದಿಷ್ಟು ಕಡೆ ಏನಾಗ್ತಿದೆ ಅಂದ್ರೆ ಮಿಲಿಟರಿ ಕೂಪ್ ಆಗ್ತಿದೆ ಅಂದ್ರೆ ಅಲ್ಲಿರುವಂತಹ ಪ್ರಜಾಪ್ರಭುತ್ವ ರಾಷ್ಟ್ರಗಳೇನಿದೆ ಡೆಮೊಕ್ರಾಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ಸ್ ಅಂತ ನಾವೇನ್ ಕರಿತೀವಲ್ಲ ಈ ಡೆಮೊಕ್ರಾಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ಸ್ ಅನ್ನ ಏನ್ ಮಾಡ್ತಿದಾರೆ ಅಂದ್ರೆ ಮಿಲಿಟರಿ ಯೂಸ್ ಮಾಡ್ಕೊಂಡು ಕೂಪ್ ಯೂಸ್ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ರಿಪ್ಲೇಸ್ ಮಾಡ್ತಿದಾರೆ ಅಂದ್ರೆ ಅಲ್ಲಿ ಮಿಲಿಟರಿ ಆಡಳಿತ ಏನ್ ಬರ್ತಿದಲ್ಲ ಇಂತಹ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಹೆಚ್ಚಿನ ಸಾಲಿಡಾರಿಟಿನ ತೋರಿಸೋದು ಅಂದ್ರೆ ಹೆಚ್ಚಿನದಾಗಿ ನಾವಿನ್ನು ಒಗ್ಗಟ್ಟಾಗಿದ್ದೀವಿ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಈ ಒಂದು ಸಾಲಿಡಾರಿಟಿ ಜೊತೆಗೆ ಏನಪ್ಪ ಅಂದ್ರೆ ಆ ತರನ ಮಿಲಿಟರಿ ಕೂಪ್ ಆಗದಾರೆ ನೋಡ್ಕೊಳ್ಳೋದು ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ಕಾಪಾಡೋದು ಜೊತೆಗೆ ಅಲ್ಲಿರುವಂತಹ ಪ್ರಜೆಗಳ ಹಿತಾಸಕ್ತಿ ಏನಿದೆ ಆ ಪ್ರಜೆಗಳ ಹಿತಾಸಕ್ತಿಯನ್ನು ಕೂಡ ಕಾಪಾಡೋದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ ನೋಡ್ರಿ ಪ್ರಜೆಗಳ ಹಿತಾಸಕ್ತಿ ಏನಿರುತ್ತಲ್ಲ ಅವುಗಳನ್ನು ಇವರು ಎತ್ತಿಡಿತಾರೆ ಐದನೇ ಒಂದು ಉದ್ದೇಶ ಏನಿದೆಪ್ಪ ಅಂದ್ರೆ ನೋಡ್ರಿ ಯಾವಾಗಾದ್ರೂ ಅಂತಾರಾಷ್ಟ್ರೀಯ ಕೊಲಾಬರೇಷನ್ಸ್ ಬಂದಾಗ ಅಂದ್ರೆ ಇನ್ನೊಬ್ರು ದೇಶದ ಜೊತೆಗೆ ಸೇರಿ ಕೆಲಸವನ್ನ ಮಾಡಬೇಕಾದಾಗ ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಅವ್ರು ಕೆಲಸ ಮಾಡಲ್ಲ ಬದಲಾಗಿ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಸನ್ನದ್ದೇನಿದೆ ಯುನೈಟೆಡ್ ನೇಷನ್ ಚಾರ್ಟರ್ ಅಂತ ನಾವೇನ್ ಕರಿತೀವಿ ವಿಶ್ವಸಂಸ್ಥೆ ಒಂದು ಸನ್ನದ್ದೇನಿದೆ ಅದಿರ್ಬೋದು ಜೊತೆಗೆ ಏನಪ್ಪ ಅಂದ್ರೆ ಯೂನಿವರ್ಸಲ್ ಡಿಕ್ಲರೇಷನ್ಸ್ ಅಂದ್ರೆ ನೋಡ್ರಿ ಮಾನವ ಹಕ್ಕುಗಳ ಒಂದು ಏನು ಘೋಷಣೆ ಇದೆಯಲ್ಲ ಈ ಮಾನವ ಹಕ್ಕುಗಳ ಘೋಷಣೆ ಮತ್ತೆ ವಿಶ್ವಸಂಸ್ಥೆಗಳ ಸನ್ನದ್ದನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಕೊಲಾಬರೇಷನ್ಸ್ ಆಗ್ತಾರೆ ಅಂದ್ರೆ ನೋಡ್ರಿ ಭಾರತದ ಸರ್ಕಾರದ ಜೊತೆ ಅವರು ಒಂದು ಪ್ರಾಜೆಕ್ಟ್ ಕೊಲಾಬರೇಷನ್ಸ್ ಆಗಿದ್ರು ಅಂದ್ರೆ ಒಟ್ಟೊಟ್ಟಾಗಿ ಕೆಲಸ ಮಾಡ್ಬೇಕಂತ ಮಾಡಿದ್ರೆ ಆ ಸಂದರ್ಭದಲ್ಲಿ ಏನಂದ್ರೆ ಈ ಒಂದು ಕೆಲಸ ವಿಶ್ವಸಂಸ್ಥೆ ಸನ್ನದ್ದಿನ ಅಂಡರ್ ಬರುತ್ತಾ ಅಂದ್ರೆ ಈ ಸನ್ನದ್ದಿಗೆ ವಿರುದ್ಧವಾಗಿಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ ಜೊತೆಗೆ ಎಲ್ಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋದಿಲ್ಲ ಅಂತ ಚೆಕ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಭಾರತ ಸರ್ಕಾರದ ಜೊತೆಗೆ ಕೆಲಸಕ್ಕೆ ಬರ್ತಾರೆ ಇವುಗಳನ್ನ ಅವ್ರು ಯಾವಾಗ್ಲೂ ಕೂಡ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರ ಮಾಡ್ಬೇಕಾರೆ ಈ ವಿಶ್ವಸಂಸ್ಥೆ ಸನ್ನದ್ದಿರ್ಬೋದು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಅವರು ತುಂಬಾ ಜ್ಞಾಪಕದಲ್ಲಿ ಇಟ್ಕೊಂಡು ಅಥವಾ ತುಂಬಾ ಅದ್ರ ಕಡೆ ಗಮನ ಹರಿಸಿ ಏನ್ ಮಾಡ್ತಾರೆ ಅಂದ್ರೆ ಸಹಮತವನ್ನ ಸಹಕಾರವನ್ನ ಮತ್ತೆ ಕೊಲಾಬರೇಷನ್ ಮಾಡೋದಕ್ಕೆ ಮುಂದೆ ಬರ್ತಾರೆ ಇಲ್ಲಿ ಆರನೇ ಉದ್ದೇಶ ಏನಿದೆ ನೋಡ್ರಿ ಈ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಸ್ಟೆಬಿಲಿಟಿ ಅಂದ್ರೆ ಈ ಒಂದು ಆಫ್ರಿಕಾ ದೇಶಗಳ ಮಧ್ಯೆ ಏನಿರಬೇಕಂದ್ರೆ ಸ್ಥಿರತೆ ಇರಬೇಕು ಆಫ್ರಿಕಾ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಸ್ಥಿರತೆ ಇರಬೇಕು ಜೊತೆಗೆ ನೋಡ್ರಿ ಅಲ್ಲಿ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಅಂದ್ರೆ ಭದ್ರತೆಗೆ ಕಂಟಕ ಆಗಬಾರದು ಹಾಗಾಗಿ ಭದ್ರತೆನ ಅಲ್ಲಿ ಏರ್ಪಡಿಸೋದು ಜೊತೆಗೆ ಏನಪ್ಪ ಅಂದ್ರೆ ಆಫ್ರಿಕಾ ಕಾಂಟಿನೆಂಟ್ ಯಾವಾಗ್ಲೂ ನೋಡ್ರಿ ಏನಾಗಿದೆ ಅಂದ್ರೆ ಶಾಂತಿ ಮತ್ತೆ ಸುವ್ಯವಸ್ಥೆಯಿಂದ ಕೂಡಿಲ್ಲ ಅಲ್ಲಿ ಯಾವಾಗ್ಲೂ ಕೂಡ ನೀವು ನೋಡ್ತೀರಿ ಕಾನ್ಫ್ಲಿಕ್ಟ್ ಇದ್ದೇ ಇರ್ತವೆ ಒಂದು ಮತ್ತೆ ಇನ್ನೊಂದು ದೇಶಗಳ ಮಧ್ಯೆ ಇರ್ಬೋದು ಆ ದೇಶದಲ್ಲಿ ಏನಪ್ಪ ಅಂದ್ರೆ ಪ್ರಭುತ್ವದ ಸರ್ಕಾರ ಮತ್ತೆ ಬೇರೆ ಉಗ್ರವಾದಿಗಳ ಮಧ್ಯೆ ಹೋರಾಟ ಇರ್ಬೋದು ಈ ತರನಾಗಿ ಏನಿದೆಯಲ್ಲ ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಸ್ಥಿರತೆಯನ್ನ ಕಾಪಾಡೋದು ಜೊತೆಗೆ ಭದ್ರತೆಯನ್ನ ಸ್ಥಾಪನೆ ಮಾಡೋದು ಜೊತೆಗೆ ಏನಪ್ಪ ಅಂದ್ರೆ ಶಾಂತಿಯನ್ನ ಕಾಪಾಡೋದು ಇದರ ಮುಖ್ಯ ಉದ್ದೇಶವಾಗಿದೆ ಅದೇ ತರ ನೋಡ್ರಿ ಏಳನೇ ಉದ್ದೇಶ ಏನಿದೆಪ್ಪ ಅಂದ್ರೆ ಈ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಏನು ಕರೀತೀವಿ, ಪ್ರಜಾಪ್ರಭುತ್ವದ ಒಂದು ಸಂಸ್ಥೆಗಳಂತ ಏನು ಕರೀತೀವಿ, ಇವುಗಳನ್ನು ಮುಂಚೂಣಿಗೆ ತೆಗೆದುಕೊಂಡು ಹೋಗೋದು. ಅಂದ್ರೆ ಅವ್ನು ಇನ್ನೂ ಕೂಡ ಏನಪ್ಪ ಅಂದ್ರೆ ಅಡ್ವಾನ್ಸ್ ಮಾಡ್ತಾ ಹೋಗೋದು, ಈಗಿರುವ ತಂತ್ರಜ್ಞಾನಕ್ಕಿಂತ ಮುಂದಿನ ತಂತ್ರಜ್ಞಾನಕ್ಕೆ ಹೋಗೋದು, ಅಥವಾ ಇನ್ನೂ ಹೆಚ್ಚು ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಅವಕಾಶ ಕೊಡೋದು, ಇನ್ನೂ ಹೆಚ್ಚು ಡಿಸಿಷನ್ ತೆಗೆದುಕೊಳ್ಳಕ್ಕೆ ಅವಕಾಶವನ್ನು ಕೊಡೋದು. ಇದ್ರ ಜೊತೆಗೆ ನೋಡ್ರಿ ಸಾರ್ವಜನಿಕರು ಏನಿದ್ದಾರೆ, ನಾಗರಿಕರು ಏನಿದ್ದಾರೆ, ಈ ನಾಗರಿಕರ ಭಾಗವಹಿಸುವಿಕೆಯನ್ನು ಕೂಡ ಜಾಸ್ತಿ ಮಾಡೋದು. ಅಂದ್ರೆ ಈ ತರದ ಆರ್ಗನೈಸೇಷನ್ಸ್ ಅಲ್ಲಿ ನೋಡ್ರಿ ನಾಗರಿಕರು ಏನಿದಾರಲ್ಲ ಅವರ ಭಾಗವಹಿಸುವಿಕೆಯನ್ನು ಕೂಡ ಜಾಸ್ತಿ ಮಾಡೋದು. ಜೊತೆಗೆ ನೋಡ್ರಿ ಅಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಒಳ್ಳೆಯ ಆಡಳಿತವನ್ನ ನೀಡ್ತಾ ಹೋಗೋದು. ಅಂದ್ರೆ ಒಂದು ಉತ್ತಮವಾದ ಆಡಳಿತವನ್ನು ನೀಡೋದು ಕೂಡ ಏನಪ್ಪ ಅಂದ್ರೆ ಆಫ್ರಿಕಾ ಒಕ್ಕೂಟಗಳ ಒಂದು ಉದ್ದೇಶವಾಗಿದೆ. ನೆಕ್ಸ್ಟ್ ಉದ್ದೇಶ ಏನಿದೆ ನೋಡ್ರಿ ಆಫ್ರಿಕನ್ ಒಕ್ಕೂಟದ ಏನಪ್ಪ ಅಂದ್ರೆ ಈಗ ಜಾಗತಿಕ ಆರ್ಥಿಕತೆ ಅಂತ ಬಂದಾಗ ನೋಡ್ರಿ, ಜಗತ್ತಿನ ಒಂದು ಆರ್ಥಿಕತೆ ಅಥವಾ ಜಾಗತಿಕ ಆರ್ಥಿಕತೆ ಅಂತ ಬಂದಾಗ ಇಂತಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಆಫ್ರಿಕನ್ ದೇಶಗಳಿಗೆ ಒಂದು ಒಳ್ಳೆ ಪೊಸಿಷನ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಅಂದ್ರೆ ನೋಡ್ರಿ ಆಫ್ರಿಕಾ ದೇಶಗಳ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಏನಪ್ಪ ಅಂದ್ರೆ ಜಾಗತಿಕ ಆರ್ಥಿಕತೆಯಲ್ಲಿ ಅವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸುವಂಗೆ ಏನ್ ಮಾಡೋದಪ್ಪ ಅಂದ್ರೆ ಈ ಒಂದು ಆಫ್ರಿಕಾ ದೇಶಗಳ ಅಥವಾ ಆಫ್ರಿಕಾ ದೇಶಗಳಿರ್ಬೋದು, ಆಫ್ರಿಕನ್ ಯೂನಿಯನ್ ಏನ್ ಮಾಡೋದಪ್ಪ ಅಂದ್ರೆ ಒಂದು ಪ್ರಮುಖ ಪಾತ್ರವನ್ನು ವಹಿಸಂಗ್ ಏನ್ ಮಾಡೋದಪ್ಪ ಅಂದ್ರೆ ಒಂದು ರೈಟ್ಫುಲ್ ಪೊಸಿಷನ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಎಸ್ಪೆಷಲಿ ನೋಡ್ರಿ ಅದು ಜಾಗತಿಕತೆ ಆರ್ಥಿಕತೆ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ನೆಗೋಷಿಯೇಷನ್ಸ್ ಇರ್ಬೋದು. ಅಂದ್ರೆ ಅಂತಾರಾಷ್ಟ್ರೀಯವಾಗಿ ನಾವೇನಾದ್ರೂ ಸಮಾಲೋಚನೆ ಮಾಡ್ತಾ ಇದ್ರೆ ಅಥವಾ ನೆಗೋಷಿಯೇಷನ್ಸ್ ಮಾಡ್ತಿದ್ರೆ ಅದರಲ್ಲಿ ಒಂದು ಒಳ್ಳೆಯ ಒಂದು ಪೊಸಿಷನ್ಸ್ ಅನ್ನ ಕ್ರಿಯೇಟ್ ಮಾಡೋದು ಕೂಡ ಇದರ ಒಂದು ಉದ್ದೇಶವಾಗಿದೆ. ಅದೇ ತರ ನೋಡ್ರಿ ಇನ್ನೂ ಒಂದು ಉದ್ದೇಶ ಇದೆ. ಅದೇ ಉದ್ದೇಶ ಏನಪ್ಪ ಅಂದ್ರೆ ಸೊ ಆಫ್ರಿಕಾ ದೇಶಗಳಲ್ಲಿರುವಂತಹ ಕಲ್ಚರಲ್ ಏನಿದೆ, ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿಯನ್ನ ಪ್ರಮೋಟ್ ಮಾಡೋದು, ಪ್ರೋತ್ಸಾಹಿಸೋದು. ಜೊತೆಗೆ ನೋಡ್ರಿ ಅಲ್ಲಿರುವಂತಹ ಸಾಮಾಜಿಕತೆಯನ್ನ ಪ್ರಮೋಟ್ ಮಾಡೋದು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಆ ಒಂದು ದೇಶಗಳ ಮಧ್ಯೆ ಇರುವಂತಹ ಆರ್ಥಿಕತೆಯನ್ನು ಕೂಡ ಪ್ರಮೋಟ್ ಮಾಡೋದು. ಅಂದ್ರೆ ಆಫ್ರಿಕಾ ದೇಶಗಳಲ್ಲಿರುವಂತಹ ಸಾಂಸ್ಕೃತಿಕತೆ, ಸಾಮಾಜಿಕತೆ ಮತ್ತೆ ಆರ್ಥಿಕತೆಯ ವೈವಿಧ್ಯತೆ ಏನಿದೆಯಲ್ಲ ಇದನ್ನ ಏನ್ ಮಾಡೋದಪ್ಪ ಅಂದ್ರೆ ಪ್ರಮೋಟ್ ಮಾಡೋದು. ಅದ್ರ ಜೊತೆಗೆ ನೋಡ್ರಿ ಎಲ್ಲಾ ದೇಶಗಳ ಒಂದು ಆರ್ಥಿಕತೆಯನ್ನು ಕೂಡ ಏನಪ್ಪ ಅಂದ್ರೆ ಇಂಟಿಗ್ರೇಷನ್ಸ್ ಮಾಡೋದು. ಅಂದ್ರೆ ಒಗ್ಗೂಡಿಸೋದು, ಇಂಟಿಗ್ರೇಟೆಡ್ ಆಗಿರೋದಂದ್ರೆ ನೋಡ್ರಿ ಸಮಗ್ರವಾಗಿರೋದಂತ ಹೇಳ್ತಾರಲ್ಲ. ಅಂದ್ರೆ ಯಾರನ್ನು ಕೂಡ ಹಿಂಬಿಡಂಗಿಲ್ಲ. ಈಗೇನು 55 ರಾಷ್ಟ್ರಗಳಿದೆಯಲ್ಲ, 55 ರಾಷ್ಟ್ರಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಏನ್ ಮಾಡೋದಪ್ಪ ಅಂದ್ರೆ ಒಂದು ಆರ್ಥಿಕತೆಯನ್ನ ಕ್ರಿಯೇಟ್ ಮಾಡೋದು. ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿರುವಂತಹ ಸಾಂಸ್ಕೃತಿಕತೆ, ಸಾಮಾಜಿಕತೆ ಮತ್ತೆ ಆರ್ಥಿಕತೆ ಏನ್ ಮಾಡೋದಂದ್ರೆ ಪ್ರಮೋಟ್ ಮಾಡ್ತಾ ಹೋಗೋದು ಅಥವಾ ಅದನ್ನ ಪ್ರೋತ್ಸಾಹ ಮಾಡ್ತಾ ಹೋಗೋದು. ನೆಕ್ಸ್ಟ್ ನೋಡ್ರಿ ಆಫ್ರಿಕನ್ ಒಕ್ಕೂಟದ ಒಂದು ರಚನೆ ಯಾವ ತರನಾಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ ಇಷ್ಟವರೆಗೂ ನಾವೇನಪ್ಪ ಅಂದ್ರೆ ಆಬ್ಜೆಕ್ಟಿವ್ಸ್ ನೋಡ್ತಾ ಹೋದ್ವಿ. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಈ ಆಫ್ರಿಕನ್ ಯೂನಿಯನ್ ಅಥವಾ ಆಫ್ರಿಕನ್ ಒಕ್ಕೂಟದ ರಚನೆ ಯಾವ ತರನಾಗಿದೆ ಅಂತ ನೋಡೋದಾದ್ರೆ ಫಸ್ಟ್ ನೋಡ್ರಿ ಇಲ್ಲಿ ಬರೋದೇನಪ್ಪ ಅಂದ್ರೆ ಅಸೆಂಬ್ಲಿ. ಸೊ ಈ ಅಸೆಂಬ್ಲಿ ಇರೋದು ಯಾವ್ದಕ್ಕಪ್ಪ ಅಂದ್ರೆ ದ ಅಸೆಂಬ್ಲಿ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಅಂಡ್ ಗವರ್ಮೆಂಟ್. ಅಂದ್ರೆ ಸರ್ಕಾರದ ಮತ್ತೆ ಸ್ಟೇಟಿನ ಹೆಡ್ಗಳು ಯಾರಿರ್ತಾರಲ್ಲ ಅವ್ರ ಅಸೆಂಬ್ಲಿ ಇರುತ್ತೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಿರ್ತಪ್ಪ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಸ್ ಇರುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ಸ್ ಅಂತ ಕರಿತೀವಿ. ಅಂದ್ರೆ ನೋಡ್ರಿ ಅಲ್ಲಿ ಪರ್ಮನೆಂಟ್ ಆಗಿರುವಂತಹ ರೆಪ್ರೆಸೆಂಟೇಟಿವ್ ಕಮಿಟಿ ಇರುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಸ್ಪೆಷಲೈಸ್ಡ್ ಟೆಕ್ನಿಕಲ್ ಕಮಿಟಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪೀಸ್ ಅಂಡ್ ಸೆಕ್ಯೂರಿಟಿ ಕೌನ್ಸಿಲ್ಸ್ ಇರುತ್ತೆ. ಅದಾದ್ಮೇಲೆ ನೋಡ್ರಿ ಆಫ್ರಿಕನ್ ಯೂನಿಯನ್ ಕೌನ್ಸಿಲ್ ಅಥವಾ ಅದನ್ನ AUC ಅಂತಾನೂ ನಾವು ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಆಫ್ರಿಕನ್ ಪಾರ್ಲಿಮೆಂಟ್ ಅಂಡ್ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ಕೌನ್ಸಿಲ್. ಅದನ್ನ ನಾವು ನೋಡ್ರಿ ECOSOCC, ಆಫ್ರಿಕನ್ ಪಾರ್ಲಿಮೆಂಟ್ ಅಂಡ್ ಎಕನಾಮಿಕ್ ಸೋಷಿಯಲ್ ಅಂಡ್ ಕಲ್ಚರಲ್ ಕೌನ್ಸಿಲ್ ಅನ್ನ ನಾವೇನಪ್ಪ ಅಂದ್ರೆ ECOSOCC ಅಂತಾನು ಕೂಡ ಕರಿತೀವಿ. ಸೊ ನೋಡ್ರಿ ಈ ಒಂದು ಕೌನ್ಸಿಲ್ ಏನ್ ಮಾಡತ್ತಪ್ಪ ಅಂದ್ರೆ ಈ ಒಂದು ನಾಗರಿಕರು ಏನಿದ್ದಾರೆ ಅಂದ್ರೆ ಆಫ್ರಿಕಾದ ಪ್ರಜೆಗಳ ಒಂದು ಪಾರ್ಟಿಸಿಪೇಷನ್, ಭಾಗವಹಿಸುವಿಕೆಯನ್ನ ಜಾಸ್ತಿ ಮಾಡುತ್ತೆ. ಜೊತೆಗೆ ನೋಡ್ರಿ ಸಿವಿಲ್ ಸೊಸೈಟೀಸ್ ಏನಿದೆ ಅಂದ್ರೆ ನಾಗರಿಕ ಸಮುದಾಯಗಳ ಏನಿದಾವಲ್ಲ ಈ ನಾಗರಿಕ ಸಮುದಾಯಗಳಿರ್ಬೋದು, ನಾಗರಿಕರ ಒಂದು ಪಾರ್ಟಿಸಿಪೇಷನ್, ಭಾಗವಹಿಸುವಿಕೆನ ಇದು ಹೆಚ್ಚು ಪ್ರೋತ್ಸಾಹನ ಕೊಡುತ್ತೆ. ಈ ಒಂದು ಆಫ್ರಿಕಾದ ಒಕ್ಕೂಟದಲ್ಲಿ ನೋಡ್ರಿ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಯಾವ್ದಪ್ಪ ಅಂದ್ರೆ ಆಫ್ರಿಕನ್ ಅಸೆಂಬ್ಲಿ ಅಂತ ನಾವು ಕರಿಬಹುದು. ಈ ಒಂದು ಆಫ್ರಿಕನ್ ಯೂನಿಯನ್ ಅಸೆಂಬ್ಲಿ ಏನಿದೆಯಲ್ಲ ಇದು ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ. ಅಂದ್ರೆ ಉನ್ನತ ಮಟ್ಟದಲ್ಲಿ ಏನಪ್ಪ ಅಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಸೊ ನೋಡ್ರಿ ಇಲ್ಲಿ ಯಾರು ಇರ್ತಾರಂದ್ರೆ ಹೆಡ್ಸ್ ಆಫ್ ಸ್ಟೇಟ್ ಏನಿದ್ದಾರೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳ ಒಂದು ಹೆಡ್ ಏನಿದ್ದಾರೆ ಅವರು, ಮತ್ತೆ ಸರ್ಕಾರದ ಮುಖ್ಯಸ್ಥರು ಯಾರಿದ್ದಾರಲ್ಲ ಅವರು ಏನಪ್ಪ ಅಂದ್ರೆ ಇದರ ಒಂದು ಪ್ರಮುಖ ಸದಸ್ಯರಾಗಿರ್ತಾರೆ. ಇವ್ರು ನೋಡ್ರಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ಸೆಮಿ ಆನ್ಯುವಲ್ ಅಂದ್ರೆ ವರ್ಷಕ್ಕೆ 2 ಸರಿನಾಗಿ ಇವರು ಕೂಡ್ತಾರೆ. ಸೊ ನೋಡ್ರಿ ಆನ್ಯುವಲ್ ಅಂದ್ರೆ ವರ್ಷಕ್ಕೊಂದ್ಸರಿ, ಸೆಮಿ ಆನ್ಯುವಲ್ ಅಂದ್ರೆ ವರ್ಷಕ್ಕೆ 2 ಸರಿ ಕೂಡ್ತಾರೆ. 2 ಸರಿ ಕೂಡಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. 2 ಸರಿ ಇವರು ಒಂದ್ ಕಡೆ ಚರ್ಚೆಯನ್ನ ಮಾಡಿ ಏನೆಲ್ಲ ಮಾಡಿದ್ರೆ ಆಫ್ರಿಕಾ ಒಕ್ಕೂಟವನ್ನ ನಾವು ಅಭಿವೃದ್ಧಿ ಪಡಿಸಬಹುದು, ಆಫ್ರಿಕಾ ದೇಶಗಳ ಅಭಿವೃದ್ಧಿ ಪಡಿಸಬಹುದು ಅನ್ನೋದ್ರ ಮೇಲೆ ಏನಪ್ಪ ಅಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸೊ ನೋಡ್ರಿ ಇನ್ನೊಂದು ರೆಪ್ರೆಸೆಂಟೇಟಿವ್ ಬಾಡಿ ಇದೆ. ಅಂದ್ರೆ ಇನ್ನೊಂದು ರೆಪ್ರೆಸೆಂಟೇಟಿವ್ ಬಾಡಿ ಯಾವ್ದಪ್ಪ ಅಂದ್ರೆ ಪ್ಯಾನ್ ಆಫ್ರಿಕನ್ ಪಾರ್ಲಿಮೆಂಟ್ ಅಂತ. ಸೊ ನೋಡ್ರಿ ಈ ಪ್ಯಾನ್ ಆಫ್ರಿಕನ್ ಪಾರ್ಲಿಮೆಂಟ್ ಏನಿದೆಯಲ್ಲ ಇದರಲ್ಲಿ ಒಟ್ಟು ಎಷ್ಟು ಸದಸ್ಯ ರಾಷ್ಟ್ರಗಳಿದಾವಂದ್ರೆ ಈಗ ಒಟ್ಟು ಎಷ್ಟು ಸದಸ್ಯರದಾರಪ್ಪ ಅಂದ್ರೆ 265 ಸದಸ್ಯರಿದ್ದಾರೆ. ಸಾರಿ ನೋಡ್ರಿ, ಸದಸ್ಯ ರಾಷ್ಟ್ರಲ್ಲ ಎಷ್ಟು ಸದಸ್ಯರಿದ್ದಾರೆ ಅಂದ್ರೆ 265 ಸದಸ್ಯರಿದ್ದಾರೆ. ಇವ್ರನ್ನ ಏನ್ ಮಾಡಿರ್ತಾರ ಅಂದ್ರೆ ಈ ಒಂದು ಯುರೋಪಿಯನ್ ಸಾರಿ ಆಫ್ರಿಕನ್ ಯೂನಿಯನ್ ಏನಿದೆಯಲ್ಲ ಈ ಆಫ್ರಿಕನ್ ಯೂನಿಯನ್ ಇಂದಾನೆ ಪಿಕಪ್ ಮಾಡಿರ್ತಾರೆ. ಹಾಗಾದ್ರೆ ಈ ಪಾನ್ ಆಫ್ರಿಕನ್ ಪಾರ್ಲಿಮೆಂಟಿನ ಹೆಡ್ ಯಾರಪ್ಪ ಅಂದ್ರೆ ರೋಜರ್ ನೆಕಡೋ ಡಾಂಗ್ ಅಂತ ನಾವು ಕರಿಬಹುದು. ರೋಜರ್ ನೆಕಡೋ ಡಂಗ್ ಅಂತಾನು ಕೂಡ ಕರಿಬಹುದು. ಇವ್ರೇನಾಗಿದ್ದಾರೆ ಅಂದ್ರೆ ಈ ಒಂದು ಪ್ಯಾನ್ ಆಫ್ರಿಕನ್ ಪಾರ್ಲಿಮೆಂಟ್ ಅದೇನಪ್ಪ ಅಂದ್ರೆ ಮುಖ್ಯಸ್ಥರಾಗಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋಂಥದ್ದು ಯಾವ್ದಪ್ಪ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಸೊ ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಸ್ ಅಲ್ಲಿ ಯಾರಿರ್ತಾರೆ ಅಂದ್ರೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಆಫ್ರಿಕಾ ದೇಶಗಳ ಫಾರಿನ್ ಮಿನಿಸ್ಟ್ರಿ ಯಾರಿದ್ದಾರೆ ಇವರೆಲ್ಲರೂ ಕೂಡಿ ಇರುವಂತ ಒಂದು ಅಂಗ ಯಾವ್ದಪ್ಪ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಫಾರಿನ್ ಮಿನಿಸ್ಟರ್ಸ್ ಏನ್ ಮಾಡಿರ್ತಾರೆ ಅಂದ್ರೆ ಅಸೆಂಬ್ಲಿ ಆಗಿರ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್. ಇಲ್ಲೇನಂದ್ರೆ ಆಫ್ರಿಕಾ ದೇಶಗಳ ಅಂಬಾಸಿಡರ್ಸ್ ಯಾರಿದ್ದಾರೆ ಬೇರೆ ಬೇರೆ ದೇಶಗಳಿಂದ ಅಂಬಾಸಿಡರ್ಸ್ ಯಾರಿದಾರಲ್ಲ ಅವರೆಲ್ಲಾನು ಕೂಡಿರುವಂತ ಅಥವಾ ಅವ್ರನ್ನೆಲ್ಲ ಇರುವಂತ ಒಂದು ಅಂಗಸಂಸ್ಥೆ ಯಾವ್ದಪ್ಪ ಅಂದ್ರೆ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್. ಜೊತೆಗೆ ನೋಡ್ರಿ ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಆಫ್ರಿಕಾ ಒಕ್ಕೂಟದ ಒಂದು ಕೇಂದ್ರ ಕಚೇರಿ ಆದಂತ ಅಡಿಡಿಸ್ ಅಬಿಬಾ ಏನಿದೆ ಇಥಿಯೋಪಿಯಾದಲ್ಲಿರುವಂತಹ ಅಡಿಡಿಸ್ ಅಬಿಬಾ ಏನಿದೆಯಲ್ಲ ಅಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಭೆಯನ್ನ ಕೂಡ್ತಾರೆ. ಇದಾದ್ಮೇಲೆ ನೋಡ್ರಿ ಫೈನಾನ್ಸ್ ಮಿನಿಸ್ಟರ್ ಎಲ್ಲ ಕೂಡ್ಕೊಂಡು ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಕೌನ್ಸಿಲ್ ಅನ್ನ ಮಾಡ್ತಾರೆ. ಈಗ ನೋಡ್ರಿ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಆಫ್ರಿಕಾ ಒಕ್ಕೂಟದಲ್ಲಿರುವಂತಹ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅಂದ್ರೆ ನೋಡ್ರಿ ಈ ಒಕ್ಕೂಟದ ನಾವು ರಚನೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಏನೇನೆಲ್ಲ ಆಗುತ್ತೆ ಮತ್ತೆ ಇದ್ರ ಉದ್ದೇಶಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಸವಾಲುಗಳ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡೋಣ. ಮೊದಲೇ ನೋಡ್ರಿ ಅಸಂವಿಧಾನಿಕವಾಗಿ ಏನಪ್ಪ ಅಂದ್ರೆ ಎಲ್ಲರೂ ಇಲ್ಲಿ ಶಕ್ತಿ ಕೇಂದ್ರವನ್ನ ಹಿಡಿಬೇಕಂತ ಮಾಡ್ತಾರೆ. ಅಂದ್ರೆ ಅಸಂವಿಧಾನಿಕವಾಗಿ ಇಲ್ಲಿ ಏನಪ್ಪ ಅಂದ್ರೆ ಅಧಿಕಾರವನ್ನ ಹಿಡಿಬೇಕಂತ ಮಾಡ್ತಾರೆ. ಅದು ಏನಾಗಿದೆ ಅಂದ್ರೆ ಮೊದಲನೇ ಒಂದು ಸವಾಲಾಗಿದೆ. ಸೊ ನೋಡ್ರಿ 2013 ಏನಪ್ಪ ಅಂದ್ರೆ ಇಲ್ಲಿವರೆಗೂ ಎಷ್ಟು ಕೂಪ್ ಆಗಿದೆ, ಮಿಲಿಟರಿ ಕೂಪ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಯಾವ್ದು ಪ್ರಜಾಪ್ರಭುತ್ವದಿಂದ ಕೂಡಿದಂತ ಸರ್ಕಾರ ಇರುತ್ತಲ್ಲ ಆ ಸರ್ಕಾರವನ್ನ ಏನಪ್ಪ ಅಂದ್ರೆ ಅಲ್ಲಿರುವಂತಹ ಮಿಲಿಟರಿ ಹೆಡ್ ಓವರ್ ಥ್ರೋ ಮಾಡೋದು ಅಥವಾ ಅಲ್ಲಿರುವಂತಹ ಮಿಲಿಟರಿ ಹೆಡ್ ಏನಪ್ಪ ಅಂದ್ರೆ ತನ್ನ ಮಿಲಿಟರಿ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಆ ಸರ್ಕಾರವನ್ನು ಪದಚ್ಯುತಗೊಳಿಸೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮಿಲಿಟರಿ ಕೂಪ್ ಅಂತ ಕರಿತೀವಿ. ಇಲ್ಲಿವರೆಗೂ ಕೂಡ ನೋಡ್ರಿ 2013 ಇಲ್ಲಿವರೆಗೂ 32ಕ್ಕಿಂತ ಅಧಿಕ ಏನಾಗಿದ್ದಾವತ್ತ ಅಂದ್ರೆ ಈ ತರದ ಮಿಲಿಟರಿ ಕೂಪ್ಸ್ ಆಗಿದೆ. ಅದೇ ತರ ನೋಡ್ರಿ 2020 ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ 7 ಮಿಲಿಟರಿ ಕೂಪ್ಸ್ ಮಾಡಿದರೆ ಅದರಲ್ಲೇ ಏನಪ್ಪ ಅಂದ್ರೆ 5 ಮಿಲಿಟರಿ ಕೂಪ್ ಸಕ್ಸಸ್ಫುಲ್ ಆಗಿದೆ. ಅಂದ್ರೆ 5 ಮಿಲಿಟರಿ ಕೂಪ್ ಅಲ್ಲಿ ಏನಾಗಿದೆ ಅಂದ್ರೆ ಪ್ರಜಾಪ್ರಭುತ್ವದಿಂದ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದಂಥದ್ದು ಅಂದ್ರೆ ಜನಗಳಿಂದ ಎಲೆಕ್ಟ್ ಆದಂತ ಸರ್ಕಾರ ಏನಿತ್ತಲ್ಲ ಈ ಪ್ರಜಾಪ್ರಭುತ್ವ ಸರ್ಕಾರವನ್ನ ಪದಚ್ಯುತಗೊಳಿಸಿದ್ದಾರೆ. ಸೊ ಎಲ್ಲೆಲ್ಲಿ ಸಕ್ಸಸ್ ಆಗಿದೆ ಅಂದ್ರೆ ನೋಡ್ರಿ ಬುರ್ಕಿನೋ ಫಾಸೋದಲ್ಲಿ ಸಕ್ಸಸ್ ಆಗಿದೆ, ಚಾಡ್ ದೇಶದಲ್ಲಿ ಸಕ್ಸಸ್ ಆಗಿದೆ, ಗೈನಾದಲ್ಲಿ ಸಕ್ಸಸ್ ಆಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಮಾಲಿ ಮತ್ತೆ ಸುಡಾನ್ ದೇಶಗಳೇನಪ್ಪ ಅಂದ್ರೆ ಈ ತರದ ಮಿಲಿಟರಿ ಕೂಪ್ಗಳು ಸಕ್ಸಸ್ ಆಗಿದೆ. ಅದೇ ತರ ನೋಡ್ರಿ ಸುಡಾನ್ ದೇಶದಲ್ಲಿ ಏನಪ್ಪ ಅಂದ್ರೆ 18 ಮಿಲಿಯನ್ ಜನರು ಅಥವಾ 1.8 ಕೋಟಿ ಜನ ಅಂತ ನಾವೇ ಕರಿಬಹುದು. 18 ಮಿಲಿಯನ್ ಜನರು ಏನಾಗ್ತಿದ್ದಾರೆ ಅಂದ್ರೆ ಈಗ ಈ ಒಂದು ಆಹಾರದ ಅಭದ್ರತೆಯಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಸರಿಯಾದ ಆಹಾರ ಸಿಗುತ್ತೋ ಇಲ್ಲೋ ಅನ್ನೋದೇನಪ್ಪ ಅಂದ್ರೆ ಅವರಿಗೆ ಕನ್ಫರ್ಮೇಶನ್ಸ್ ಇಲ್ಲ. ಒಟ್ಟು ಎಷ್ಟು ಜನ ಅಂದ್ರೆ 1.8 ಕೋಟಿ ಜನರಿಗೆ ನೋಡ್ರಿ ಸುಡಾನ್ದಲ್ಲಿ ಏನಪ್ಪ ಅಂದ್ರೆ ಆಹಾರ ಅಭದ್ರತೆಯಿಂದ ಅವರು ಕಾಡ್ತಾ ಇದ್ದಾರೆ. ಇಲ್ಲಿ ಎರಡನೇ ಸವಾಲ್ ಇರೋದೇನಪ್ಪಾ ಅಂದ್ರೆ ನೋಡ್ರಿ ಈ ಒಂದು ರೂಲ್ ಆಫ್ ಲಾ ಏನಿದೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಡಿಸ್ರಿಗಾರ್ಡ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಪ್ರಜಾಸತ್ತಾತ್ಮಕವಾಗಿ ಅಥವಾ ಪ್ರಜೆಗಳಿಂದ ಏನ್ ಎಲೆಕ್ಟ್ ಆಗಿರುತ್ತದೆ ಅಥವಾ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಏನಿರುತ್ತೆ ಅಂದ್ರೆ ಪ್ರಜೆಗಳಿಂದ ಚುನಾಯಿತವಾದಂತಹ ಸರ್ಕಾರ ಏನಿರುತ್ತಲ್ಲ ಈ ಸರ್ಕಾರದವ್ರು ಏನ್ ಮಾಡ್ತಿದ್ರು ಅಂದ್ರೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಥವಾ ನಾಗರಿಕ ಸಮುದಾಯಗಳ ಒಂದು ಸಂಘಗಳೇನಿರುತ್ತಲ್ಲ ಆ ಸಂಘಗಳ ಮೇಲೆ ಏನಪ್ಪ ಅಂದ್ರೆ ಹೀನಾಯವಾಗಿ ಅಥವಾ ಅವರುಗಳ ಮೇಲೆ ಏನ್ ಮಾಡ್ತಿದ್ರು ಅಂದ್ರೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ತೆಗೆದುಕೊಳ್ತಿದ್ದಾರೆ. ಸೊ ನೋಡ್ರಿ ಯಾವುದೇ ನಾಗರಿಕ ಸಮುದಾಯ ಸಂಘಗಳು ಏನಪ್ಪ ಅಂದ್ರೆ ಏನಾದ್ರೂ ಗವರ್ಮೆಂಟ್ ಅನ್ನ ಅಕೌಂಟೇಬಲ್ ಮಾಡ್ತಾ ಇದ್ರೆ ಅಂದ್ರೆ ನೋಡ್ರಿ ಸರ್ಕಾರ ನೀವ್ ಏನ್ ಖರ್ಚು ಮಾಡ್ತಿದ್ರೆ ಎಲ್ಲಿ ಹಣ ಹೋಗ್ತಿದೆ ಈ ತರನಾಗ ಏನಾದ್ರೂ ಅಕೌಂಟೇಬಲ್ ಮಾಡ್ತಿದ್ರೆ ಅಂತ ಒಂದು ಸಂಘಗಳ ಮೇಲೆ ಏನಪ್ಪ ಅಂದ್ರೆ ಸರ್ಕಾರಗಳು ಪ್ರಜಾಪ್ರಭುತ್ವವಾಗಿ ಚುನಾಯಿತವಾದಂತ ಸರ್ಕಾರಗಳ ನೋಡ್ರಿ ಇಲ್ಲೇನ್ ಮಾಡ್ತಿದ್ಯಪ್ಪ ಅಂದ್ರೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾವೆ. ಅದೇ ತರ ನೋಡ್ರಿ ಈ ಒಂದು ದೇಶಗಳೇನಪ್ಪ ಅಂದ್ರೆ ಮೀಡಿಯಾ ಅಂತ ನಾವೇನ್ ಕರಿತೀವಿ. ಸೊ ನೋಡ್ರಿ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಮೀಡಿಯಾ ಏನ್ ಕರಿತೀವಲ್ಲ ಅದನ್ನು ಕೂಡ ಅವರು ಏನ್ ಮಾಡ್ತಿದ್ರು ಅಂದ್ರೆ ಸೈಲೆಂಟ್ ಮಾಡ್ತಿದ್ರು. ಅಂದ್ರೆ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ಅವಕಾಶವನ್ನ ಕೊಡ್ತಾ ಇಲ್ಲ. ಅದೇ ತರ ನೋಡ್ರಿ ಏನಾದ್ರೂ ಆಕ್ಟಿವಿಸ್ಟ್ ಇದ್ರೆ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾರಲ್ಲ ಅಂತ ಆಕ್ಟಿವಿಸ್ಟ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಡಿಟೈನ್ ಮಾಡ್ತಾರೆ, ಅಂದ್ರೆ ಜೈಲಿಗೆ ಹಾಕ್ತಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕಾನೂನುಗಳನ್ನ ರಚಿಸಿ ಏನಪ್ಪ ಅಂದ್ರೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಏನಿರುತ್ತಲ್ಲ ಅವುಗಳನ್ನ ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ನಾಗರಿಕ ಸಮುದಾಯಗಳು ಯಾವುದೇ ತರನಂತ ಕಾರ್ಯಚಟುವಟಿಕೆಗಳು ಮಾಡ್ದಂಗನೂ ಕೂಡ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಾನೂನುಗಳನ್ನ ಇಲ್ಲಿ ಪಾಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸವಾಲು ಏನಿದೆಪ್ಪ ಅಂದ್ರೆ ನೋಡ್ರಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ನಾವು UNSC ಅಂತ ಏನ್ ಕರೀತೀವಲ್ಲ ಇಲ್ಲಿ. ಸೊ ನೋಡ್ರಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಏನಪ್ಪಾ ಅಂದ್ರೆ 2/3 ಭಾಗದಷ್ಟು ಏನಾದ್ರೂ ಸಮಸ್ಯೆಗಳಿದ್ರೆ ಅವು ಆಫ್ರಿಕಾ ದೇಶಗಳ ಸಮಸ್ಯೆಗಳಿಂದನೇ ಕೂಡಿರುತ್ತೆ. ಆದ್ರೆ ಈ ಒಂದು ಆಫ್ರಿಕಾ ದೇಶಗಳಿಗೆ ನೋಡ್ರಿ ಯಾವುದೇ ತರನಂತ ಒಂದು ಪರ್ಮನೆಂಟ್ ಸೀಟ್ ಅನ್ನ ಅವರು ಕೊಟ್ಟಿಲ್ಲ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಪ್ಪಾ ಅಂದ್ರೆ ಕಾಯಂ ಸದಸ್ಯತ್ವವನ್ನ ಕೊಟ್ಟಿಲ್ಲ. ಅಟ್ಲೀಸ್ಟ್ ಏನಪ್ಪಾ ಅಂದ್ರೆ ಇವರಿಗೆ 2 ಪರ್ಮನೆಂಟ್ ಸೀಟ್ ಅನ್ನ ಕೊಡಬೇಕು. ಯಾಕಂದ್ರೆ ನೋಡ್ರಿ ಈ ವಿಶ್ವಸಂಸ್ಥೆಯ ಏನು ಭದ್ರತಾ ಮಂಡಳಿಯಲ್ಲಿ ಇದೆಯಲ್ಲ ಈ ಮಂಡಳಿಯಲ್ಲಿ ಏನಪ್ಪಾ ಅಂದ್ರೆ 2/3 ಭಾಗದಷ್ಟು ಸಮಸ್ಯೆಗಳು ಆಫ್ರಿಕಾ ಯೂನಿಯನ್ ಇಂದ ಬಂದಿರೋದ್ರಿಂದ ಅಟ್ಲೀಸ್ಟ್ 2 ಸೀಟ್ ಅನ್ನಾದ್ರೂ ಅವರಿಗೆ ಕೊಡಬೇಕನ್ನೋದು ಇನ್ನೊಂದು ಸವಾಲುಗಳಾಗಿದೆ. ಹಾಗಾದ್ರೆ ಈ ಆಫ್ರಿಕನ್ ಒಕ್ಕೂಟವನ್ನ G20 ಸದಸ್ಯ ರಾಷ್ಟ್ರಗಳಿಗೆ ಸೇರಿಸೋದ್ರಿಂದ ನೋಡ್ರಿ ಭಾರತಕ್ಕಾಗುವಂತ ಮಹತ್ವವೇನು, ಈಗ ಭಾರತದ ಒಂದು ಹಿತದೃಷ್ಟಿಯಿಂದ ನೋಡೋದಾದ್ರೆ ನೋಡ್ರಿ ಏನು ಮಹತ್ವ ಇದು ಕಾಣಿಸ್ಕೊಳ್ಳುತ್ತಂದ್ರೆ ನೋಡ್ರಿ. ಸೊ ಆಫ್ರಿಕನ್ ಯೂನಿಯನ್ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಚೈನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಎಸ್ಪೆಷಲಿ ನೋಡ್ರಿ ಚೈನಾ ಏನಪ್ಪಾ ಅಂದ್ರೆ 2000ಕ್ಕಿಂತ ಮುಂಚೆನೂ ಕೂಡ ಏನಪ್ಪಾ ಅಂದ್ರೆ 2000 ಇಸವಿಗಿಂತ ಮುಂಚೆನೂ ಕೂಡ ಏನಪ್ಪಾ ಅಂದ್ರೆ ಆಫ್ರಿಕನ್ ಒಕ್ಕೂಟದ ದೇಶಗಳಿಗೆ ಅಥವಾ ಆಫ್ರಿಕಾ ದೇಶಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾ ಬರ್ತಿತ್ತು. ಆದ್ರೆ ನೋಡ್ರಿ 2008ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಆರ್ಗನೈಸೇಷನ್ ಮಾಡ್ಕೋತಾರೆ, ಫೋರಮ್ ಆನ್ ಚೈನಾ ಆಫ್ರಿಕಾ ಕೋಆಪರೇಷನ್ಸ್ ಅಂತ, ಫೋರಮ್ ಆನ್ ಚೈನಾ ಆಫ್ರಿಕಾ ಕೋಆಪರೇಷನ್ಸ್ ಅಂತ ಕರೀತಾರೆ. ಸೊ ನೋಡ್ರಿ ಈ ಒಂದು ಕೋಆಪರೇಷನ್ಸ್ ಆದ್ಮೇಲೆ ನೋಡ್ರಿ ಅಲ್ಲೇನಾಗುತ್ತಂದ್ರೆ ಆಫ್ರಿಕಾ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಚೈನೀಸ್ ಹಿತಾಸಕ್ತಿಗಳು ಜಾಸ್ತಿ ಆಗುತ್ತೆ. ಸೊ ನೋಡ್ರಿ ಚೈನಾ ಈಗ ಏನಾಗಿದೆ ಅಂದ್ರೆ ವಿಶ್ವದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಥವಾ ಉತ್ಪಾದಕ ರಾಷ್ಟ್ರ ಏನು ಹೊರಹೊಮ್ಮುತ್ತಿದೆ. ಈ ಉತ್ಪಾದಕ ರಾಷ್ಟ್ರಗಳಲ್ಲಿ ನೋಡ್ರಿ ಎಲ್ಲೇ ರಾ ಮೆಟೀರಿಯಲ್ಸ್ ಬೇಕಾದ್ರೂ ಅವರು ತರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನೀವು ಬ್ಯಾಟರಿನ ತೆಗೆದುಕೊಂಡ್ರೆ ಅಲ್ಲಿ ಬ್ಯಾಟ್ರಿಗೆ ಬೇಕಾದಂತ ರಾ ಮೆಟೀರಿಯಲ್ ಏನಿದೆ ನಿಕೆಲ್ ರಾ ಮೆಟೀರಿಯಲ್ ಏನಿದೆಲ್ಲ ಅದು ಚೈನಾದಲ್ಲಿ ಸಿಗಲ್ಲ. ಬದಲಾಗಿ ಅವ್ರು ಏನಪ್ಪಾ ಅಂದ್ರೆ ಆಫ್ರಿಕಾ ದೇಶಗಳಿಂದ ಮೈನಿಂಗ್ ಮಾಡಿ ಈ ರಾ ಮೆಟೀರಿಯಲ್ ತರಿಸ್ಕೊಳ್ತಾರೆ. ಹಾಗಾಗಿ ನೋಡ್ರಿ ಚೈನಾ ಇನ್ಫ್ಲೂಯೆನ್ಸ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಒಂದು ಆಫ್ರಿಕನ್ ಯೂನಿಯನ್ G20 ಸದಸ್ಯ ರಾಷ್ಟ್ರ ಮಾಡ್ಕೊಳ್ಳೋದ್ರಿಂದ ನೋಡ್ರಿ ಚೈನೀಸ್ ಇನ್ಫ್ಲೂಯೆನ್ಸ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ನೋಡ್ರಿ ಇನ್ನೂ ಒಂದು ಮಹತ್ವ ಇರೋದೇನಪ್ಪ ಅಂದ್ರೆ ಭಾರತಕ್ಕೆ. ಸೊ ನೋಡ್ರಿ ಭಾರತನೂ ಕೂಡ ಏನಾಗುತ್ತೆ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಏನಪ್ಪಾ ಅಂದ್ರೆ ಕಾಯಂ ಸದಸ್ಯತ್ವ ಸ್ಥಾನವನ್ನ ಬಯಸ್ತಾ ಇದೆ. ಈ ಕಾಯಂ ಸದಸ್ಯತ್ವ ಸ್ಥಾನಕ್ಕೆ ಬೇಕಾದಂತ ವೋಟ್ಗಳೇನಿದೆ ಆ ವೋಟ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೋಡ್ರಿ ಆಫ್ರಿಕನ್ ಯೂನಿಯನ್ ಅಲ್ಲಿ ಏನಪ್ಪಾ ಅಂದ್ರೆ 55 ಸದಸ್ಯ ರಾಷ್ಟ್ರಗಳಿರೋದ್ರಿಂದ 55 ಸದಸ್ಯ ರಾಷ್ಟ್ರಗಳು ಕೂಡ ಏನಪ್ಪಾ ಅಂದ್ರೆ ಭಾರತದ ಪರವಾಗಿ ವೋಟ್ ಆಗುತ್ತೆ. ಹಾಗಾಗಿ ನೋಡ್ರಿ ನಮ್ಗೆ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ಸ್ಥಾನ ಏನಿದೆಯಲ್ಲ ಆ ಸದಸ್ಯತ್ವ ಸ್ಥಾನ ಸಿಗಕ್ಕೂ ಕೂಡ ಇದು ಅನುಕೂಲಕರವಾಗಿರುತ್ತದೆ. ಇದ್ರ ಜೊತೆಗೆ ನೋಡ್ರಿ ಭಾರತಕ್ಕೆ ಇನ್ನೂ ಮಹತ್ವ ಇರೋದೇನಪ್ಪ ಅಂದ್ರೆ ಜಾಗತಿಕ ಆಡಳಿತ ಬಂದಾಗ ಏನಪ್ಪಾ ಅಂದ್ರೆ ಭಾರತ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈಗ ಜಾಗತಿಕವಾಗಿ ಆಡಳಿತ ಬಂದಾಗ ನೋಡ್ರಿ ಭಾರತ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಜೊತೆಗೆ ನೋಡ್ರಿ ಆಫ್ರಿಕನ್ ಯೂನಿಯನ್ ಅಥವಾ ಆಫ್ರಿಕಾ ಒಕ್ಕೂಟ ಅನ್ನೋದೇನಪ್ಪ ಅಂದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡ ಮಾರುಕಟ್ಟೆಯನ್ನ ಹೊಂದುತ್ತೆ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಂದ ಅವು ಕೂಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗತ್ತೆ. ಭಾರತಕ್ಕೆ ಏನಪ್ಪ ಅಂದ್ರೆ ಒಂದು ಪ್ರಮುಖ ಮಾರುಕಟ್ಟೆ ಸಿಕ್ಕಂಗಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ನಮ್ಗೆ ಏನಾದ್ರೂ ಕಚ್ಚಾ ವಸ್ತುಗಳು ಬೇಕಾದ್ರೆ ಈಗ ಭಾರತನೂ ಕೂಡ ಏನಪ್ಪಾ ಅಂದ್ರೆ ಮೇಕ್ ಇನ್ ಇಂಡಿಯಾ ಅಂತ ಯೋಜನೆಗಳನ್ನ ಮಾಡ್ತಾ ಇರೋದ್ರಿಂದ ಜೊತೆಗೆ ಏನಪ್ಪಾ ಅಂದ್ರೆ ಆತ್ಮ ನಿರ್ಭರತೆ ಅಂದ್ರೆ ಹೆಚ್ಚೆಚ್ಚು ನಾವೇನಪ್ಪ ಅಂದ್ರೆ ಬೇರೆ ದೇಶಕ್ಕೆ ಜೊತೆಗೆ ಡಿಪೆಂಡೆನ್ಸಿ ಆಗದೆ ನಮ್ ಜೊತೆಗೆ ನಾವು ಡಿಪೆಂಡೆನ್ಸಿ ಆಗಿರ್ಬೇಕು ಅಂದ್ರೆ ನಮ್ಮ ಮೇಲೆ ನಾವು ನಿರ್ಭರವಾಗಿರ್ಬೇಕಂತೇಳಿ ಆತ್ಮ ನಿರ್ಭರತೆ ಅಂತ ಏನು ಕಾನ್ಸೆಪ್ಟ್ ಅನ್ನ ತೆಗೆದಿದ್ವಲ್ಲ ಅಂತ ಒಂದು ಸಮಯದಲ್ಲಿ ನಮ್ಗೆ ಏನಾದ್ರೂ ಕಚ್ಚಾ ವಸ್ತುಗಳು ಬೇಕಾದ್ರೆ ನೋಡ್ರಿ ಆಫ್ರಿಕಾ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಹೇರಳವಾದಂತ ನೈಸರ್ಗಿಕ ಸಂಪನ್ಮೂಲಗಳಿರೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ಕಚ್ಚಾ ವಸ್ತುಗಳ ಒಂದು ಏನಂತ ಹೇಳ್ಬೋದಪ್ಪ ಅಂದ್ರೆ ಸಪ್ಲೈ ಚೈನ್ ಏನಿದೆ ಅಂದ್ರೆ ಅವುಗಳ ಪೂರೈಕೆ ಏನಿದೆಯಲ್ಲ ಅದು ಸುಲಲಿತವಾಗುತ್ತೆ. ಹಾಗಾಗಿ ನೋಡ್ರಿ ಭಾರತ ಮುಂಬರುವ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಉತ್ಪಾದಕ ಒಂದು ಘಟಕ ಆಗ್ಬೋದು, ಅಂದ್ರೆ ಪ್ರಪಂಚದ ಒಂದು ಪ್ರಮುಖ ಉತ್ಪಾದಕ ಘಟಕನೂ ಕೂಡ ಆಗ್ಬೋದು. ಸೊ ನೋಡ್ರಿ ಉತ್ಪಾದನೆ ಮಾಡಿದ್ಮೇಲೆ ನೆಕ್ಸ್ಟ್ ಮಾರಾಟ ಮಾಡ್ಬೇಕಲ್ಲ, ಆ ಮಾರಾಟಕ್ಕೆ ಮಾರುಕಟ್ಟೆ ಏನ್ ಬೇಕಾಗತ್ತಲ್ಲ ಆ ಮಾರುಕಟ್ಟೆನೂ ಕೂಡ ಏನಪ್ಪಾ ಅಂದ್ರೆ ಆಫ್ರಿಕಾ ದೇಶಗಳಿಂದ ಸಿಗುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಭಾರತ ಆಫ್ರಿಕಾ ದೇಶಗಳ ಜೊತೆಗೆ ಸಹಕಾರವನ್ನ ಬೆಳೆಸಿ ಹೆಚ್ಚೆಚ್ಚು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಅಲ್ಲಿ ಅಭಿವೃದ್ಧಿಯನ್ನು ಕೂಡ ಮಾಡ್ಬೋದು, ಅಲ್ಲಿನ ಜನರ ವಿಶ್ವಾಸವನ್ನು ಗಳಿಸಬಹುದು. ಜೊತೆಗೆ ನೋಡ್ರಿ ಜಾಗತಿಕವಾಗಿ ಆಫ್ರಿಕಾ ದೇಶಗಳ ಪ್ರಮೋಷನ್ಸ್ ಅನ್ನು ಕೂಡ ನಾವು ಮಾಡಬಹುದು. ಇವಿಷ್ಟೇನಪ್ಪ ಅಂದ್ರೆ ಭಾರತಕ್ಕೆ ಆಫ್ರಿಕನ್ ಯೂನಿಯನ್ ಅನ್ನ G20 ಸದಸ್ಯ ರಾಷ್ಟ್ರಗಳಿಗೆ ಸೇರಿಸೋದ್ರಿಂದ ಆಗುವಂತ ಲಾಭಗಳಾಗಿದೆ. ಸೊ ನೋಡ್ರಿ ಇದೇ ತರನಾಗಿ ಉಪಯುಕ್ತ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.